ನಮಸ್ಕಾರ. ಇವತ್ತು ನಾವು ಕೆಲವಿನ ಮುಖ್ಯವಾದಂಥ ವಿಷಯಗಳನ್ನು ಜ್ಯೋತಿಷ್ಯದಲ್ಲಿ ನೋಡೋಣ. ನಮಗೆ ಮುಹೂರ್ತ ವಿಚಾರವನ್ನು ನಾವು ನೋಡಿದ್ದೀವಿ. ಆ್ಯಕ್ಚುಲಿ ಮುಹೂರ್ತ ವಿಚಾರದಲ್ಲಿ ನಾವು ಪ್ರಯಾರಿಟಿ ಎಲ್ಲರಿಗೂ ಕೊಡ್ತೀವಿ ಅಂತಂದರೆ ಲಗ್ನದವರೆಗೂ ಪ್ರಯಾರಿಟಿ ಕೊಡ್ತೀವಿ. ನಮಗೆ ಈ ಟೈಮ್ನ ಸ್ವಲ್ಪ ಬ್ರಾಡ್ ಫಿಲ್ಟರ್ ಮಾಡ್ಕೊತ ಬಂದರೆ ನಮಗೆ ಗುರು ಸಂಚಾರ ಶನಿ ಸಂಚಾರ ಆಗಲಿಕ್ಕೆ 2.5 ವರ್ಷ, ಗುರು ಸಂಚಾರ ಆಗಲಿಕ್ಕೆ 1 ವರ್ಷ, ಉಳಿದೆಲ್ಲ ಗ್ರಹಗಳು 45 ದಿನ 30 ದಿನ, ಚಂದ್ರನ ಹತ್ತಿರ ಬರೋಕ್ಕೆ 2.5 ದಿನ. ಇನ್ನು ಬ್ರಾಡ್ ಸರ್ಚ್ ಮಾಡ್ಕೋತ ಹೋದರೆ ಲಗ್ನ ಲಗ್ನ ಅಂತಂಬೋದು 2 ಹವರ್ಸ್. ಇಲ್ಲಿ ಮುಹೂರ್ತ ಅಂತಂಬ ಕಾನ್ಸೆಪ್ಟ್ ಇದಲ್ವಾ, ಆ್ಯಕ್ಚುಲಿ ಒಂದು ಮುಹೂರ್ತ ಅಂತಂದರೆ 48 ನಿಮಿಷ ಅಂತ. ಒಂದು ಮುಹೂರ್ತ ಅಂತ ಮುಹೂರ್ತ ಅಂತಂದರೆ ಅದು ಆಸ್ಪಿಷಿಯಸ್ ಅಂತಲ್ವಾ. ಮುಹೂರ್ತ ಅಂದರೆ ಒಂದು ಟೈಮ್ ಮೆಷರ್ಮೆಂಟ್, ಒಂದು ಮುಹೂರ್ತ ಕಾಲ ಅಂತಂದರೆ 48 ಮಿನಿಟ್ಸ್ ಅಂತ. ಮುಹೂರ್ತಗಳಲ್ಲಿ 2 ಥರ ಇದೆ, ಸುಮುಹೂರ್ತ ದುರ್ಮುಹೂರ್ತ ಅಂತ. ಶುಭ ವಿಷಯಗಳನ್ನು ಶುಭಕ್ಕೆ ಅನುಕೂಲವಾದಂಥ ಮುಹೂರ್ತಗಳಂದರೆ ಸುಮುಹೂರ್ತ ಅಂತ ಕರಿತೀವಿ. ಕೆಟ್ಟ ವಿಚಾರಗಳಂದರೆ ಇನಾಸ್ಪಿಷಿಯಸ್, ದುರ್ಮುಹೂರ್ತ ಅಂತ ಕರಿತೀವಿ. 48 ಮಿನಿಟ್ಸ್ ಆದ ಕಾರಣ 24 ಅವರ್ಸಲ್ಲಿ ನಮಗೆ 30 ಮುಹೂರ್ತಗಳು ಬರುತ್ತೆ, 30 ಮುಹೂರ್ತಗಳು ಬರುತ್ತೆ. ಸೊ ಅದರ ಬಗ್ಗೆ ಇವತ್ತಿನ ದಿನ ಮುಹೂರ್ತ ವಿಚಾರದಲ್ಲಿ ಯಾರು ಕನ್ಸಿಡರ್ ಮಾಡಲ್ಲ, ಆದರೂ ಕೂಡ ತಿಳ್ಕೊಳ್ಳೋದು ಉತ್ತಮ. ನೀವು ಅಪ್ಲೈ ಮಾಡ್ತೀರೋ ಇಲ್ವೋ ದಟ್ ಈಸ್ ಡಿಫ್ರೆಂಟ್ ಸೆಕೆಂಡ್ರಿ ಥಿಂಗ್, ಬಟ್ ಮುಹೂರ್ತ ಅಂತಂದ್ರೆ ಏನು ತಿಳ್ಕೋಬೇಕಾಗುತ್ತೆ. ಸೊ ಮುಹೂರ್ತ ಅಂತಂದರೆ ಏನು, ಕೆಲವೊಂದು ಜನ ಅಭಿಜಿತ್ ಮುಹೂರ್ತ ಅಂತ ಕರೀತಾರೆ. ಸೊ ಈ ಅಭಿಜಿತ್ ಮುಹೂರ್ತ ಅಂತಂದರೆ ಏನು, ಇನ್ನು ಕೆಲವೊಂದು ಜನ ಮುಹೂರ್ತಗಳ ವಿಚಾರದಲ್ಲಿ ಪಂಚಕ ಅಂತ ಕರೀತಾರೆ. ಸೊ ಈ ಪಂಚಕ ಅಂತಂದರೆ ಏನು, ಈ ವಿಷಯದ ಕಾನ್ಸೆಪ್ಟ್ ತಿಳಿದಿಟ್ಕೊಳ್ಳಿ. ನೀವು ಅಪ್ಲೈ ಮಾಡೋ ಸಂದರ್ಭ ಬರುತ್ತೋ ಇಲ್ವೋ ಬೇರೆ ವಿಷಯ, ತಿಳಿದಿಟ್ಕೊಳ್ಳೋದು ಒಳ್ಳೆಯದು. ಇಲ್ಲಿ ಮುಖ್ಯವಾಗಿ ಸ್ಕ್ರೀನ್ ಕಾಣ್ತಾ ಇದೆ ಎಲ್ಲರಿಗೂ? ಹಾಂ ಸರ್, ಕಾಣ್ತಾ ಇದೆ. ಫೈನ್ ಫೈನ್ ಓಕೆ. ಸೊ ಮುಹೂರ್ತ ವಿಚಾರದಲ್ಲಿ ಮೊದಲು ನೋಡೋಣ. ಸೊ ಮುಹೂರ್ತಗಳು 30 ಮುಹೂರ್ತಗಳು ಒಂದು ದಿನಕ್ಕೆ. ಸೊ ನೋಡಿ, ಪ್ರತಿಯೊಂದು ಮುಹೂರ್ತಕ್ಕೂ ಕೂಡ ಒಂದು ಹೆಸರಿದೆ. ಮುಹೂರ್ತ ಶುರುವಾಗೋದು ಯಾವಾಗ ಅಂತಂದರೆ ಫ್ರಮ್ ಸನ್ರೈಸ್. ಯಾವುದೇ ಆಗಲಿ ಸೂರ್ಯೋದಯದಿಂದ ರೇಸ್ ಶುರು ಆಗುತ್ತೆ, ಕನ್ಸಿಡರ್ ಮಾಡ್ತೀವಿ. ನಮಗೆ ವಾರನೂ ಸೂರ್ಯೋದಯದಿಂದಲೇ ಶುರು ಆಗುತ್ತೆ. ತಿಥಿ ನಕ್ಷತ್ರ ಅದು ಸೂರ್ಯೋದಯಕ್ಕೆ ಸಂಬಂಧ ಇಲ್ಲದರೂ ಕೂಡ, ಆದರೂ ನಾವು ಸೂರ್ಯೋದಯದಲ್ಲಿ ಯಾವ ನಕ್ಷತ್ರ ತಿಥಿ ಇದೆಯೋ ಅದನ್ನೇ ಕನ್ಸಿಡರ್ ಮಾಡ್ತೀವಿ. ಸೊ ಸನ್ರೈಸ್ ಈಸ್ ಅ ಸ್ಟಾರ್ಟಿಂಗ್ ಪಾಯಿಂಟ್. ಈಗ ಮೊದಲನೇ ಮುಹೂರ್ತ ಸನ್ರೈಸಿಂದ ತೊಗೊಂಡ್ರೆ ಮೊದಲನೇ ಮುಹೂರ್ತಕ್ಕೆ ಹೆಸರು ರುದ್ರ ಅಂತ. ಸೊ ನೀವು ಸನ್ರೈಸ್ ಯಾವ ಟೈಮ್ ಬೇಕಾದ್ರೆ ಆ ಟೈಮ್ ಹಾಕೋಬೋದು. ಫಾರ್ ಎಕ್ಸಾಂಪಲ್, 6 o'clock ಅಂದ್ಕೊಳ್ಳಿ, 6 o'clock ಸನ್ರೈಸ್ ಅಂದರೆ 6 to 6:48 ಅಂದರೆ 48 ಮಿನಿಟ್ಸ್ ಮಾತ್ರ ಮುಹೂರ್ತ ಇರುತ್ತೆ. ಸೊ 6 to 6:48 ಮೊದಲನೇ ಮುಹೂರ್ತ ಯಾವುದು ಅಂತಂದರೆ ರುದ್ರ ಅಂತ ಅರ್ಥ. ಸೊ ಆಮೇಲೆ ಅದು ಒಳ್ಳೆಯದ ಕೆಟ್ಟದ್ದ ಅಂತಂದ್ರೆ ಇನಾಸ್ಪಿಷಿಯಸ್. ರುದ್ರ ಅಂತಂಬೋ ಒಂದು ಮುಹೂರ್ತ ಏನಂದರೆ ಅದು ಒಳ್ಳೆಯದಲ್ಲ. ರುದ್ರ ಅಂತಂದರೆ ರೋಧನ, ರೋಧನೆ, ರೋಧನೆಯಿಂದ ಆಗುವಂಥದ್ದು. ರುದ್ರದೇವರು ಅಂದರೆ ರೋಧನೆಯಿಂದ ಹುಟ್ಟಿದವರು ಅಂತಂದು ಬರುತ್ತೆ. ಸೊ ರುದ್ರ ಅಷ್ಟು ಒಳ್ಳೆಯ ಮುಹೂರ್ತ ಅಲ್ಲ. ನೆಕ್ಸ್ಟ್ ಸೆಕೆಂಡ್ ಮುಹೂರ್ತ 6:48 to 7:36 ಅಹಿ ಅಂತ ಕರಿತೀವಿ. ಇದು ಕೂಡ ಅಷ್ಟು ಒಳ್ಳೆಯ ಮುಹೂರ್ತ ಏನೂ ಅಲ್ಲ. ಮೂರನೇ ಮುಹೂರ್ತ ಏನಿದೆ 7:36 to 8:24 ನೀವು ಸನ್ರೈಸ್ ಹಾಕ್ಕೋಬೇಕಾಗುತ್ತೆ. ಆ ಮುಹೂರ್ತಕ್ಕೆ ಹೆಸರು ಮಿತ್ರ ಅಂತ ಹೆಸರು. ಸೊ ಅದು ಆಸ್ಪಿಷಿಯಸ್ ಮುಹೂರ್ತ. ಇದೇ ಥರ ನಾಲ್ಕನೇ ಮುಹೂರ್ತನ ಪಿತೃ ಅಂತ ಕರಿತೀವಿ. ಐದನೇ ಮುಹೂರ್ತನ ವಸು. 5, 6, 7 ಈ 3 ಮುಹೂರ್ತಗಳು ಚೆನ್ನಾಗಿದೆ ಅಂದರೆ 9:12 to 10 o'clock, 10 to 10:48, 10:48 to 10:36, 11:36 ಈ 3 ಮುಹೂರ್ತ ಚೆನ್ನಾಗಿದೆ. ಸೊ ನೆಕ್ಸ್ಟು ಈ 11:36 to 12:24 ಏನಿದೆ ವಿಧಿ ಅಂತ ಮುಹೂರ್ತ. ಸೊ ಇದು ತುಂಬ ಒಳ್ಳೆಯದೇ, ಆದರೆ ಎಕ್ಸೆಪ್ಟ್ ಮಂಡೇ ಆ್ಯಂಡ್ ಫ್ರೈಡೇ. ಸೊ ಮಂಡೇ ಫ್ರೈಡೇ ಬಂದು ಇದು ಇನಾಸ್ಪಿಷಿಯಸ್ ಆಗುತ್ತೆ. ಉಳಿದ ಎಲ್ಲ ದಿನಗಳಲ್ಲಿ ತುಂಬ ಚೆನ್ನಾಗಿರ್ತೀವಿ ಮುಹೂರ್ತ. ಸೊ 12:24 to 12:12, ಸೊ 9th ಮುಹೂರ್ತ. ಸೊ ಇದು ಆಸ್ಪಿಷಿಯಸ್. ಮತ್ತು ಮಧ್ಯಾಹ್ನ ಕಾಲದಲ್ಲಿ ಯಾರು ಏನು ಮಾಡಲ್ಲ, ಆದರೆ ಮುಹೂರ್ತಗಳಿಗೆ ಹೆಸರುಗಳಿವೆ.
ಓಕೆ. ಸೊ ಹೀಗೆ 30 ಮುಹೂರ್ತಗಳಿದೆ. ಸೊ ಸಂಜೆಯ ಕಾಲದಲ್ಲಿ ಸಂಧ್ಯಾ ಮುಹೂರ್ತಗಳಿದೆ. ಹಾಗೆ ನೋಡಿದ್ರೆ ನೀವು ಬೆಳಗಿನ ಜಾವ ತಗೊಳ್ಳಿ. ಸೊ ಬೆಳಗಿನ ಜಾವ ನಿಮಗೆ ರಾತ್ರಿ 10:48 11:36 ಎಲ್ಲ ಮುಹೂರ್ತಗಳು ಒಳ್ಳೆ. ಅದರಲ್ಲಿ 2:00 to 2:48 ಅಮೃತ. ಸೊ ಇದು ತುಂಬ ಒಳ್ಳೆ ಮುಹೂರ್ತ, ವೆರಿ ಆಸ್ಪಿಷಿಯಸ್. ಮತ್ತು ನಾವು ಸೂರ್ಯೋದಯದಿಂದ 96 minutes ಮುಂಚಿತವಾಗಿ ಅದನ್ನು ನಾವೇನ್ತೀವಿ ಬ್ರಾಹ್ಮಿ ಮುಹೂರ್ತ ಅಂತ ಕರಿತೀವಿ. ಸೊ ಯಾವಾಗ ಶುರುವಾಗುತ್ತೆ 4:24 to 29 ಮುಹೂರ್ತ ಬ್ರಾಹ್ಮಿ ಮುಹೂರ್ತ, ವೆರಿ ಆಸ್ಪಿಷಿಯಸ್. ನಾವು ಬ್ರಾಹ್ಮಿ ಮುಹೂರ್ತ ಕಾಲದಲ್ಲಿ ಮಾಡಬೇಕು ಅಂತೆಲ್ಲರೂ ಹೇಳ್ತಾರೆ. ಅದೇ ಇನ್ನು ಲಾಸ್ಟ್ ಬಂದು 5:12 to 6 ಸಮುದ್ರಂ, ಸಮುದ್ರಂ ಅಂತೀವಿ. ಸೊ ಇದು ಕೂಡ ತುಂಬ ಆಸ್ಪಿಷಿಯಸ್ ಮುಹೂರ್ತ. ಸೊ ಈ ಥರ ನಾವು ಮುಹೂರ್ತಗಳನ್ನು ಕೂಡ ಇದನ್ನು ಕನ್ಸಿಡರ್ ಮಾಡ್ಬೋದು. ನಾವು ಲಗ್ನವನ್ನು ಏನು ಇಡ್ತೀವಲ್ಲ ಆ ಲಗ್ನದ ಸ್ಪ್ಯಾನಲ್ಲಿ ಯಾವ ಮುಹೂರ್ತ ಬರುತ್ತೆ ಅಂತ ನೋಡ್ಕೋಬೋದು. ಆದರೆ ಪ್ರಾಕ್ಟಿಕಲಿ ಕೇಸಸ್ ನೀವು ನೋಡೋಕ್ಕೆ ಲಗ್ನ ಸಿಗೋದೇ ತುಂಬ ಕಷ್ಟ. ಅದರಲ್ಲಿ ಮುಹೂರ್ತ ಕೂಡ ಒಳ್ಳೆಯ ಸಿಗಬೇಕಾದ್ರೆ ತುಂಬ ಕಷ್ಟ, ಒಂದೊಂದ್ಸಲ ಸಿಗಲ್ಲ. ಅದಕ್ಕೆ ಬಹಳಷ್ಟು ಜನ ಇವತ್ತಿನ ದಿನ ಈ ಮುಹೂರ್ತ ಎಂಬ ಕಾನ್ಸೆಪ್ಟನ್ನು ಸ್ಟಟಸ್ ಮಾಡೋದು, ಕನ್ಸಿಡರ್ ಮಾಡಿ ನಮಗೆ ಸಿಕ್ಕಿದ್ರೆ ತುಂಬ ಒಳ್ಳೆಯದು. ಸೊ ಇಲ್ಲಿ ಏನು ಮಾಡಬೇಕು, ನಾವು ಅವತ್ತಿನ ದಿನ ಸೂರ್ಯೋದಯ ಎಷ್ಟು ಗಂಟೆ ಆಗುತ್ತೆ ಆ ಸನ್ರೈಸ್ ಟೈಮ್ ಹಾಕ್ಕೋಬೇಕು. ಆ ಸನ್ರೈಸ್ ಟೈಮ್ ಹಾಕ್ಕೊಂಡ್ರೆ ನಿಮ್ಗೆ ಕರೆಕ್ಟ್. ಈಗ ನಾವೇನು ಮಾಡಿದ್ವಿ 6:00 ಅಂತ ಹಾಕಿದ್ದೀವಿ. ಸೊ ಇವತ್ತಿನ ದಿನ ನಾವು ನೋಡಿದ್ರೆ ಸನ್ರೈಸ್ ಟೈಮ್ ಆ್ಯಸ್ ಪರ್ ಬ್ಯಾಂಗ್ಳೂರ್ 6:35 ಸನ್ರೈಸ್ ಟೈಮ್ ಇದೆ. ಸೊ 6:35 ಹಾಕ್ತೀವಿ. 6:35 ಹಾಕಿ ನಿಮಗೆ ಎಲ್ಲ ಟೈಮ್ಸಲ್ಲಿ ಚೇಂಜ್ ಆಗಿದೆ. ಸೊ 6:35 to 7:23 ಬರುತ್ತೆ. ನೀವು ಬ್ರಾಹ್ಮಿ ಮುಹೂರ್ತ ತಗೊಂಡ್ರೆ ಬ್ರಾಹ್ಮಿ ಮುಹೂರ್ತ ನಿಮಗೆ 4:59 to 5:47 ಬರುತ್ತೆ. ಸೊ ಈ ಥರ ಮುಹೂರ್ತಗಳಿಗೆ ಹೆಸರು ಕೂಡ ಇದೆ. ಸೊ ಮುಹೂರ್ತಗಳಲ್ಲಿ ಎರಡು ಭಾಗ, ಒಂದು ಸುಮುಹೂರ್ತ ಅಂದರೆ ಒಳ್ಳೆಯ ಶುಭ ಮುಹೂರ್ತ ಅಂತ ಅರ್ಥ, ಎರಡನೇದು ದುರ್ಮುಹೂರ್ತ. ಸೊ ಶುಭ ಮುಹೂರ್ತವನ್ನು ನಾವು ಈ ಥರ ನೋಡ್ಬೋದು. ಸೊ ಶುಭ ಮುಹೂರ್ತನ ಹೇಗೆ ಕನ್ಸಿಡರ್ ಮಾಡಬೇಕು, ದುರ್ಮುಹೂರ್ತವನ್ನು ಹೇಗೆ ಕನ್ಸಿಡರ್ ಮಾಡಬೇಕು, ಇದು ಪ್ರಾಕ್ಟಿಕಲ್ ಅಪ್ರೋಚ್. ಸೊ ನಿಮಗೆ ಅನುಕೂಲ. ಈಗ ಬೆಳಗ್ಗೆ ನಾವು ಕನ್ಸಿಡರ್ ಮಾಡೋದು ಮೂರನೇ ಮುಹೂರ್ತ ಕನ್ಸಿಡರ್ ಮಾಡ್ತೀವಿ, ಯಾಕಂದರೆ ಮೊದಲು ಎರಡು ಮುಹೂರ್ತ ನಿಮಗೆ ಬರೋದೇ ಇಲ್ಲ. ಮೂರನೇ ಮುಹೂರ್ತ, 5, 6, 7 ಏಳನೇ ಮುಹೂರ್ತದವರೆಗೂ ಕನ್ಸಿಡರ್ ಮಾಡ್ಬೋದು. ಆಮೇಲೆ ಮಧ್ಯಾಹ್ನ ಅಪರಾಹ್ನ ಕಾಲ ಶುರು ಆಗುತ್ತೆ. 3, 5, 6, 7 ಈ ಮೂರು ಮುಹೂರ್ತಗಳನ್ನ ಕನ್ಸಿಡರ್ ಮಾಡಬೇಕು. ಒಂದು ವೇಳೆ ನಾವು ಚೂಸ್ ಮಾಡಿಕೊಂಡಂಥ ಲಗ್ನದಲ್ಲಿ ಸಿಕ್ಕಿದ್ರೆ ತುಂಬ ಒಳ್ಳೆಯದು, ಸಿಗಲಿಲ್ಲ ಅಂತಂದರೆ ಮತ್ತೆ ಕಷ್ಟ. ಇದನ್ನು ಮುಹೂರ್ತ ಅಂತ ಕರಿತೀವಿ. ಎರಡನೇದು ಅಭಿಜಿತ್ ಮುಹೂರ್ತ ಅಂತ ಕರೀತಾರೆ ಭಾಳ ಜನ. ಸೊ ಈ ಅಭಿಜಿತ್ ಮುಹೂರ್ತ ಅಂತಂದರೆ ಏನು? ಅಭಿಜಿತ್ ಮುಹೂರ್ತ ಆ್ಯಕ್ಚುಲಿ ಅಭಿಜಿತ್ ನಕ್ಷತ್ರ ಅಂತ ಕೂಡ ಕರೀತಾರೆ ಭಾಳ ಜನ. ಅಭಿಜಿತ್ ನಕ್ಷತ್ರ ಅಂತ ಸಪ್ರೇಟಾಗಿಲ್ಲ. ಅಭಿಜಿತ್ ನಕ್ಷತ್ರ ಅಂತ ನಾವೇನು ಕರಿತೀವಿ ಮಾಮೂಲಾಗಿ, ಈ ಉತ್ತರಾಷಾಢ ನಕ್ಷತ್ರ ಇದಲ್ವಾ, ಉತ್ತರಾಷಾಢ ನಕ್ಷತ್ರ 2nd and 3rd, ಆಮೇಲೆ ಶ್ರವಣ ನಕ್ಷತ್ರ 1 and 2 ಸಾರಿ 2nd 3rd ಅಲ್ಲ 3, 4 ಉತ್ತರಾಷಾಢ ನಕ್ಷತ್ರ 3rd, 4th, ಆಮೇಲೆ ಶ್ರವಣ ನಕ್ಷತ್ರ 1st, 2nd, ಇದು ಎರಡನ್ನು ನಾವೇನು ಕರಿತೀವಿ ಸೇರಿ ನಾವು ಅಭಿಜಿತ್ ನಕ್ಷತ್ರ ಅಂತ ಕರಿತೀವಿ. ಅಭಿಜಿತ್ ನಕ್ಷತ್ರದ ಬಗ್ಗೆ ಇಂಪಾರ್ಟೆನ್ಸ್ ಕೂಡ ನಾವು ನೋಡೋಣ. ಸೊ ಅಭಿಜಿತ್ ನಕ್ಷತ್ರ ಅಂತ ಕನ್ಸಿಡರ್ ಮಾಡೋದಿದೆ, ಉತ್ತರಾಷಾಢ 3, 4 ಶ್ರವಣ ನಕ್ಷತ್ರ 1, 2 ಸಪರೇಟ್ ನಕ್ಷತ್ರ ಅಲ್ಲ, 28ನೇ ನಕ್ಷತ್ರ ಅಲ್ಲ, ಅದು ಎರಡನ್ನೇ ನಾವು ಭಾಗ ಮಾಡಿ ಅದಕ್ಕೆ ಸಪ್ರೇಟಾಗಿ ಹೆಸರಿಟ್ಟಿದ್ದೀವಿ ಅಷ್ಟೆ. ಇಲ್ಲಿ ಅಭಿಜಿತ್ ಮುಹೂರ್ತ ಅಂತ ಒಂದು ಕಾನ್ಸೆಪ್ಟ್ ಇದೆ. ಇದು ಯಾವಾಗ ಯೂಸ್ ಮಾಡ್ತಾರೆ ಅಂತಂದರೆ, ಅಭಿಜಿತ್ ಮುಹೂರ್ತ ಅಂತಂಬುದು ನಮ್ಮಲ್ಲಿ ನಿಮಗೆ ಪಂಚಾಂಗಗಳಲ್ಲಾಗಲಿ ಇವತ್ತಿನ ದಿನ ಲಗ್ನಪತ್ರಿಕೆಗಳಲ್ಲಾಗಲಿ ನಮಗೆ ಹೆಚ್ಚು ಕಾಣೋದು ಅಭಿಜಿತ್ ಮುಹೂರ್ತ ಅಂತ ಹಾಕಿಬಿಡ್ತಾರೆ. ಸೊ ಏನು ಅಭಿಜಿತ್ ಮುಹೂರ್ತ ಅಂತಂದರೆ, ಮಾಮೂಲಾಗಿ ಅಭಿಜಿತ್ ಲಗ್ನ, ಅಭಿಜಿತ್ ಮುಹೂರ್ತ. ಸೊ ಅಭಿಜಿತ್ ಲಗ್ನ ಅಂದರೆ ಮೊದಲು ತೆಗೆದುಕೊಳ್ಳೋಣ. ಅಭಿಜಿತ್ ಲಗ್ನ ಅಂತಂದರೆ ಸೂರ್ಯಗೆ ತುಂಬ ಬಲ ಇರುತ್ತೆ, ಸೆಂಟ್ರ್ ಪಾಯಿಂಟಲ್ಲಿ ಇರ್ತಾನೆ. ಈಗ ನೋಡಿ, ನಿಮಗೆ ಸೂರ್ಯೋದಯ ಕಾಲದಲ್ಲಿ ನಿಮಗೆ ಸೂರ್ಯಗೆ ಅಷ್ಟು ಬಲ ಇರಲ್ಲ, ಅವಾಗವಾಗ ಬೆಳಗ್ತಾ ಇರುತ್ತೆ, ಸನ್ರೈಸ್ ಆಗ್ತಾ ಇರುತ್ತೆ. ಸನ್ಸೆಟ್ ಸೂರ್ಯಾಸ್ತಮಯದಲ್ಲಿ ಕೂಡ ನಿಮಗೆ ಅಷ್ಟು ಬೆಳಕಿರಲ್ಲ. ಆದರೆ ಮಿಡ್ ಪಾಯಿಂಟ್ ಏನಿದೆ, ಈ ಸನ್ರೈಸು ಸನ್ಸೆಟ್ಟು ಮಧ್ಯದಲ್ಲಿ ಎರಡು ಟೈಮಲ್ಲಿ ಮಧ್ಯಕಾಲ ಏನಿದೆ ಆ ಕಾಲದಲ್ಲಿ ನಿಮಗೆ ಸೂರ್ಯ ತುಂಬ ಪ್ರಚಂಡವಾಗಿರ್ತದೆ. ನಿಮಗೆ ಮಧ್ಯಾಹ್ನ 12:30 ಆ ಸಮಯದಲ್ಲಿ ನೋಡಿದ್ರೆ ಬಿಸಿಲು ಹೇಗಿರುತ್ತೆ, ತುಂಬ ಇರುತ್ತೆ. ಅಂದರೆ ಸೂರ್ಯೋದಯ ಕಾಲದಲ್ಲಿ ಲಗ್ನದಲ್ಲೇ ಸೂರ್ಯ ಇರ್ತಾನೆ.
ಸೂರ್ಯಾಸ್ತಮಯದಲ್ಲಿ ಲಗ್ನದಿಂದ 7000 ಸೂರ್ಯ ಇದ್ದಾನೆ. ಲಗ್ನದಿಂದ 7000 ಸೂರ್ಯ ಇದ್ದಾನೆ ಅಂದರೆ ಸನ್ಸೆಟ್ ಅಂತ ಅರ್ಥ. ಲಗ್ನದಲ್ಲೇ ಸೂರ್ಯ ಇದ್ದಾನೆ ಅಂದರೆ ಸನ್ ರೈಸ್ ಅಂತ ಅರ್ಥ. ಅದೇ ಲಗ್ನದಿಂದ 10th ಹೌಸಲ್ಲಿ ಸೂರ್ಯ ಇದ್ದಾನೆ ಅಂತಂದರೆ ಅದು ಬಂದು ಮಿಡ್ ಪಾಯಿಂಟ್, ಅದನ್ನೇ ಅಭಿಜಿತ್ ಲಗ್ನ ಅಂತ ಕರೀತಾರೆ. ಲಗ್ನದಿಂದ 10th ಹೌಸಲ್ಲಿ ಸೂರ್ಯ ಇದ್ದ ಅಂತಂದರೆ ಅವಾಗ ಅದು ಅಭಿಜಿತ್ ಲಗ್ನ. ಅಂದರೆ ಸೂರ್ಯನಿಂದ ಹಿಂದೆ ನೋಡಿದ್ರೆ 4ನೇ ಮನೆಗೆ ಸೂರ್ಯ, ಅಂದರೆ 10th ಹೌಸಲ್ಲಿ ಸೂರ್ಯ ಇರಬೇಕು ಲಗ್ನದಿಂದ, ಅದನ್ನು ನಾವು ಅಭಿಜಿತ್ ಲಗ್ನ ಅಂತ ಕರಿತೀವಿ. ನಂತರ 4th ಹೌಸಲ್ಲಿ ಏನೋ ಸೂರ್ಯ ಇದ್ದರೆ ಮಿಡ್ ನೈಟ್ ಅಂತೀವಿ. ಅದಕ್ಕೆ ಸೂರ್ಯ ಲಗ್ನದಲ್ಲಿ, ಹಾಗೆ 7th ಹೌಸಲ್ಲಿ, ಆಮೇಲೆ 10th ಹೌಸಲ್ಲಿ ಇರೋ ಕಾಲಕ್ಕೆ ನಾವೇನು ಮಾಡ್ತೀವಿ ಅದನ್ನು ಸಂಧ್ಯಾಕಾಲ ಅಂತ, ಸಂಧಿಕಾಲ. ಅವಾಗ ನಾವೇನು ಮಾಡ್ತೀವಿ ಸಂಧ್ಯಾ ವಂದನೆಯನ್ನು ಮಾಡ್ತೀವಿ. ಏನು 4th ಹೌಸಲ್ಲಿ ಕೂಡ ಸೂರ್ಯ ಇರ್ತಾನೆ, ಆವಾಗ ಎಲ್ಲರೂ ಮಲಗಿರ್ತಾರೆ. ಸೊ ಆ ಸಮಯದಲ್ಲಿ ಏನು ಸಂಧ್ಯಾಕಾಲ ಇಲ್ಲ, ಯಾಕಂದರೆ ಸೂರ್ಯ ಕಾಣಲ್ಲ. ಈ 3 ಸ್ಪೇಸಲ್ಲಿ ಸೂರ್ಯ ಕಾಣ್ತಾರೆ. ಇಲ್ಲಿ ಅಭಿಜಿತ್ ಲಗ್ನ ಅಂತಂದರೆ ಸೂರ್ಯ ಲಗ್ನದಿಂದ ಸೂರ್ಯ 10th ಹೌಸಲ್ಲಿದ್ದರೆ ಅದನ್ನು ಅಭಿಜಿತ್ ಲಗ್ನ ಅಂತ ಕರೀತಾರೆ. ಅಭಿಜಿತ್ ಮುಹೂರ್ತ ಅಂತಂದರೆ, ಲಗ್ನ ಅಂದರೆ 2 ಅವರ್ಸ್ ಟೈಮ್, ಮುಹೂರ್ತ ಅಂತಂದರೆ 48 ಮಿನಿಟ್ಸ್ ಟೈಮ್. ಸೊ ಆ ಸಂಧಿಕಾಲದಲ್ಲಿ ಆ ಮಿಡ್ ಪಾಯಿಂಟ್ ಎಕ್ಸಾಕ್ಟ್ಲಿ ಎಲ್ಲಿದೆ, ಆ ಮಿಡ್ ಪಾಯಿಂಟಿಂದ 24 ಮಿನಿಟ್ಸ್ ಆ ಕಡೆ, 24 ಮಿನಿಟ್ಸ್ ಈ ಕಡೆ, ಅದನ್ನು ನಾವೇನಂತೀವಿ ಅಭಿಜಿತ್ ಮುಹೂರ್ತ ಅಂತ ಕರಿತೀವಿ. ಅಭಿಜಿತ್ ನಕ್ಷತ್ರ ಅಂತಂದರೆ ಉತ್ತರಾಷಾಢ 3-4 ಪಾದ, ಒಂದು ಶ್ರವಣ ನಕ್ಷತ್ರ 1-2 ಪಾದ, ಎರಡನ್ನು ಕಲಿತರೆ ನಾವು ಅಭಿಜಿತ್ ನಕ್ಷತ್ರ ಅಂತ ಕರಿತೀವಿ. ಸೊ ಇದು ಮೇಯ್ನಾಗಿ ನಾವು ನೋಡಬೇಕಾಗುತ್ತೆ. ಈಗ ಅಭಿಜಿತ್ ಲಗ್ನದ ಕ್ಯಾಲ್ಕುಲೇಷನ್ ಹೆಂಗೆ ಮಾಡಬೇಕು ಅಂತ ನೋಡೋಣ. ಅಭಿಜಿತ್ ಲಗ್ನದ ಕ್ಯಾಲ್ಕುಲೇಷನ್ ನಾವು ಇವತ್ತಿನ ದಿನ ಮಾಡಿದರೆ, ಸೊ ಅದಕ್ಕೊಂದು ಫಾರ್ಮುಲಾ ಇದೆ, ಸೊ ಅದನ್ನು ನಾವು ನೋಡೋಣ. ಸೊ ಇವತ್ತಿನ ದಿನ ನಿಮಗೆ ಸನ್ರೈಸ್ ನೋಡಿ, ಇವತ್ತಿನ ದಿನ ಸನ್ರೈಸ್ ನಿಮಗೆ 6:35, ಸನ್ಸೆಟ್ ಈವ್ನಿಂಗ್ 6:26 ಆ್ಯಸ್ ಪರ್ ಬ್ಯಾಂಗ್ಳೂರ್ ಟೈಮ್. ಈಗ ಏನು ಮಾಡ್ತೀನಿ ನಾನು ಇಲ್ಲಿ ಟೈಮ್ ಹಾಕ್ತೇನೆ. ಸೊ ಸನ್ರೈಸ್ ಬಂದು ನಿಮಗೆ 6:35 ಆಗ್ತದೆ. ಅದೇ ಸನ್ಸೆಟ್ ಈವ್ನಿಂಗ್ 8:18:26, ಈವ್ನಿಂಗ್ 6:26 ಸನ್ಸೆಟ್ ಆಗುತ್ತೆ. ಸೊ ನಾವು ಅಭಿಜಿತ್ ಮುಹೂರ್ತ ಅಂತಂದರೆ ಮೇನ್ ಏನು ಮಾಡ್ತೀವಿ ಅಂದರೆ ಸನ್ರೈಸಿಂದ ಸನ್ಸೆಟ್ ಈ ಹೋಲ್ ಸ್ಪ್ಯಾನ್ ತಗೊಂಡು ಸೂರ್ಯೋದಯದಿಂದ ಸೂರ್ಯಾಸ್ತಮಯ ಸ್ಪ್ಯಾನ್ ಎಷ್ಟು, ಇದನ್ನು ಡೇ ಡ್ಯೂರಾಷನ್ ಅಂತ ಕರಿತೀವಿ. ಸನ್ರೈಸ್ ಟು ಸನ್ಸೆಟ್ಟನ್ನು ಡೇ ಡ್ಯೂರಾಷನ್ ಅಂತೀವಿ, ಸನ್ಸೆಟ್ ಟು ಮತ್ತೆ ನೆಕ್ಸ್ಟ್ ಡೇ ಸನ್ರೈಸ್ಗೆ ನೈಟ್ ಡ್ಯೂರಾಷನ್ ಅಂತೀವಿ. ನಿಮಗೆ ಬ್ಯಾಸಿಗೆ ಕಾಲದಲ್ಲಿ ನಿಮಗೆ ಡೇ ಡ್ಯೂರಾಷನ್ ಜಾಸ್ತಿ ಇರುತ್ತೆ, ಅದೇ ವಿಂಟರ್ ಸೀಸನಲ್ಲಿ ನೈಟ್ ಡ್ಯೂರಾಷನ್ ಜಾಸ್ತಿ ಇರುತ್ತೆ. ನಿಮಗೆ ನೋಡಿ, ನಿಮಗೆ ಈ ಒಂದು ಚಳಿಗಾಲದ ವಿಂಟರ್ ಸಮಯದಲ್ಲಿ ನಿಮಗೆ ಸೂರ್ಯೋದಯ ಆಗೋದು 6:35, 6:50 ಆಗುತ್ತೆ, ಅದೇ ಸನ್ಸೆಟ್ ಬೇಗ ಆಗಿಬಿಡುತ್ತೆ 5:45, 6 ಸನ್ಸೆಟ್ ಆಗಿಬಿಡುತ್ತೆ. ಅದೇ ಸಮ್ಮರ್ನ ತೊಗೊಂಡ್ರಿ ನಿಮಗೆ 6 ಶುರುವಾಗುತ್ತೆ ಸನ್ರೈಸ್, ಇನ್ನೂ ಬೇಗ ಶುರುವಾಗುತ್ತೆ ಸನ್ಸೆಟ್ 6:45, 7 ಆಗುತ್ತೆ. ಸೊ ಡೇ ಈ ಏನು ಮಾಡಬೇಕು, ಈ ಡೇ ಡ್ಯೂರಾಷನ್ ತಗೋಬೇಕು. ಆ ಡೇ ಡ್ಯೂರಾಷನ್ ತಗೊಂಡು ಅದರ ಮಿಡ್ ಪಾಯಿಂಟ್ ಯಾವುದನ್ನು ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಆ ಮಿಡ್ ಪಾಯಿಂಟಿಂದ 24 ಮಿನಿಟ್ಸ್ ಆ ಕಡೆ, 24 ಮಿನಿಟ್ಸ್ ಈ ಕಡೆ ಏನಾಗುತ್ತೆ 48 ಮಿನಿಟ್ಸ್ ಎಕ್ಸಾಕ್ಟ್ಲಿ ಸೆಂಟರ್ ಬರುತ್ತೆ. ಆ ಸಮಯವನ್ನು ನಾವು ಈ ಒಂದು ಅಭಿಜಿತ್ ಮುಹೂರ್ತ ಅಂತ ಕರಿತೀವಿ, ಯಾಕಂದರೆ 48 ಮಿನಿಟ್ಸ್. ಸೊ ಇದಕ್ಕೂ ಸಣ್ಣ ಫಾರ್ಮುಲಾ ಇದೆ. ಸೊ ಏನು ಮಾಡಬೇಕು, ಅಭಿಜಿತ್ ಮುಹೂರ್ತವನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಲೋಕಲ್ ನೋನ್ ಟೈಮ್ ಅಂದರೆ ಎಕ್ಸಾಕ್ಟ್ಲಿ ಮಿಡ್ ಪಾಯಿಂಟ್, ಆ ಮಿಡ್ ಪಾಯಿಂಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಆ ಮಿಡ್ ಪಾಯಿಂಟ್ ಕ್ಯಾಲ್ಕುಲೇಟ್ ಮಾಡಿ ಪ್ಲಸ್ ಆರ್ ಮೈನಸ್ ಅಂದರೆ +24 ಇದೇನಾಗುತ್ತೆ ಸನ್ಸೆಟ್ ಮೈನಸ್ ಸನ್ರೈಸ್, ಈ ಸನ್ಸೆಟ್ಟನ್ನು ಸನ್ರೈಸಿಂದ ನೀವು ಸಬ್ಸ್ಟ್ರಾಕ್ಟ್ ಮಾಡಿ ಅದನ್ನು 30 ಪಾರ್ಟ್ಸ್ ಮಾಡಬೇಕು. 30 ಪಾರ್ಟ್ಸ್ ಮಾಡಿದ್ರೆ ನಿಮಗೆ 24 ಮಿನಿಟ್ಸ್ ಏನೋ ಬರುತ್ತೆ, ಯಾಕಂದರೆ 48 ಮಿನಿಟ್ಸ್ ಅಲ್ವಾ, ಅದರಲ್ಲಿ 24 ಮಿನಿಟ್ಸ್ ನಿಮಗೆ ಎಕ್ಸಾಕ್ಟ್ಲಿ ಯಾವ ಟೈಮ್ ಅಂತ ಬರುತ್ತೆ. ಅದನ್ನು ಈ ಲೋಕಲ್ ನೂನ್ ಟೈಮ್ ಇದಲ್ವಾ, ಇದರಿಂದ ಪ್ಲಸ್ ಒಂದು ಸಲ ಮೈನಸ್ ಒಂದು ಸಲ ಮಾಡಬೇಕು. ಈಗ ಲೋಕಲ್ ನೂನ್ ಟೈಮ್ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ ಸನ್ಸೆಟ್ಟು ಸನ್ರೈಸು ಎರಡನ್ನು ನೀವು ಆ್ಯಡ್ ಮಾಡಿ ಬೈ 2 ಮಾಡಿದ್ರೆ ನಿಮಗೆ ಮಿಡ್ ಪಾಯಿಂಟ್ ಬರುತ್ತೆ. ಸೊ ಫಸ್ಟ್ ಏನು ಮಾಡೋಣ, ನಾವು ಈ ಲೋಕಲ್ ನೂನ್ ಟೈಮ್ನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಲೋಕಲ್ ನೂನ್ ಟೈಮ್ ಈಸ್ ಈಕ್ವಲ್ಸ್ ಟು ಏನು ಮಾಡ್ತೀನಿ, ಸನ್ಸೆಟ್ ತಗೊಂಡಿ, ಸನ್ಸೆಟ್ ಈಸ್ 18:26 ಪ್ಲಸ್ ಸನ್ರೈಸ್ ಈ ಎರಡನ್ನು ತಗೊಂಡು ಬೈ 2 ಮಾಡ್ತೀವಿ. 2 ಮಾಡಿದ್ರೆ ಏನಾಗುತ್ತೆ ನಿಮಗೆ, ಇದನ್ನು ಟೈಮ್ ಪ್ರಕಾರ ತಗೊಳ್ಳಿ, ಟೈಮ್ ಪ್ರಕಾರ ನೀವು ತಗೊಂಡ್ರೆ ಫಸ್ಟ್ ಒಂದು ನಿಮಿಷ.
ಸೊ ಏನಾಗುತ್ತೆ ಎಕ್ಸಾಕ್ಟ್ಲಿ 12:30 ಬರುತ್ತೆ. ಸೊ 12:30 ಎಕ್ಸಾಕ್ಟ್ಲಿ ಮಿಡ್ ಪಾಯಿಂಟ್, 6:35 ಎರಡರ ಮಿಡ್ ಪಾಯಿಂಟ್ ಒಂದು 12:30 30 seconds. ಇದನ್ನು ನಾವೇನು ಮಾಡ್ತೀವಿ, ಒಂದು ಸಲ ಈ ಸನ್ಸೆಟ್ ಮೈನಸ್ ಸನ್ರೈಸ್ ಇದ್ದಿದ್ದಲ್ಲೋ ಇದನ್ನು ಕ್ಯಾಲ್ಕುಲೇಟ್ ಮಾಡೋಣ. ಫಸ್ಟ್ ಏನು ಮಾಡ್ತೀರಿ, ಈಸ್ ಈಕ್ವಲ್ಸ್ ಟು ಸನ್ಸೆಟ್ ತಗೊಳ್ಳಿ, ಸನ್ಸೆಟ್ ಮೈನಸ್ ಸನ್ರೈಸ್ ಈ ಎರಡನ್ನು ತಗೊಂಡು ಅದನ್ನು 30 ಡಿವೈಡ್ ಮಾಡಿ, ಮಾಡಿದ್ರೆ ನಿಮಗೆ 23:42 ಬರುತ್ತೆ. ಇದು ಯಾಕೆ ಮಾಡಬೇಕು ಅಂತಂದರೆ ನಮಗೆ ಇದನ್ನೇನು ಮಾಡ್ತೀವಿ, ಆ್ಯಕ್ಚುಲಿ ದಿನಕ್ಕೆ 30 ಮುಹೂರ್ತ. ಇಲ್ಲೇನು ಮಾಡ್ತೀವಿ, ಆ್ಯಕ್ಚುಲಿ ದಿನಕ್ಕೆ 30 ಮುಹೂರ್ತ ಅಂದರೆ 15, ಯಾಕಂದರೆ ಡೇ ಡ್ಯೂರೇಷನ್ 15, ನೈಟ್ ಡ್ಯೂರೇಷನ್ 15 ಮುಹೂರ್ತ. ಸೊ 15 ಡಿವೈಡ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ 48 ಬರುತ್ತೆ. ಆ 48 ಕೂಡ ನಾವೇನು ಮಾಡಬೇಕು, ಸೆಂಟ್ರ್ ಪಾಯಿಂಟ್ ಬೇಕು, ಅರ್ಧ ಭಾಗ ಮಾಡ್ತೀವಿ. ಸೊ ಅದನ್ನು ಬೈ 2 ಮಾಡ್ತೀವಿ, ಬೈ 2 ಮಾಡಿದ್ರೆ ಏನಾಗುತ್ತೆ ನಿಮಗೆ ಎಕ್ಸಾಕ್ಟ್ಲಿ ಬರುತ್ತೆ. ಸೊ 15 ಮಾಡಿ ಮತ್ತೆ ಬೈ 2 ಮಾಡೋದು, ಒಂದೇ ಸಲ 30 ಮಾಡಿದ್ವಿ. ಸೊ 30 ಮಾಡಿದ ಮೇಲೆ ನಿಮಗೇನಾಗುತ್ತೆ, ಎಕ್ಸಾಕ್ಟ್ಲಿ ಎಷ್ಟು ಡ್ಯೂರೇಷನ್ ಇದೆ, ಯಾಕಂದರೆ ನಿಮಗೆ ಡೇ ಡ್ಯೂರೇಷನ್ ಜಾಸ್ತಿ ಇದ್ದಾಗ ಏನಾಗುತ್ತೆ ಅಂದರೆ ಜಾಸ್ತಿ ಬರುತ್ತೆ. ಸೊ 24-25 ಕೂಡ ಬರುತ್ತೆ. ನೈಟ್ ಡ್ಯೂರೇಷನ್ ಜಾಸ್ತಿ ಇದ್ದಾಗ ನಿಮಗೆ ಕಡಿಮೆ ಬರುತ್ತೆ. ಆದರೂ ಕೂಡ ಎಕ್ಸಾಕ್ಟ್ಲಿ ಯಾವ ಪಾಯಿಂಟ್ ಬರುತ್ತೆ ಅಂತ ನಾವು ನೋಡ್ತೀವಿ. ಸೊ ಇಲ್ಲಿ ನಮಗೇನಾಯಿತು, ಲೋಕಲ್ ನೋನ್ ಟೈಮ್ ಬಂತು. ಈ ನೋಡಿ, ಇದನ್ನು ಸನ್ಸೆಟ್ ಮೈನಸ್ ಸನ್ರೈಸ್ ಮಾಡಿದ್ದೀವಿ, ಈಗ 23:42 ಬಂತು. ಇದನ್ನೇನು ಮಾಡಬೇಕು, ಲೋಕಲ್ ಟೈಮ್ ಇದಲ್ವಾ, ಲೋಕಲ್ ನೋನ್ ಟೈಮನ್ನು ಒಂದು ಸಲ ಆ್ಯಡ್ ಮಾಡಬೇಕು, ಒಂದು ಸಲ ಸಬ್ಸ್ಟ್ರಾಕ್ಟ್ ಮಾಡಿ. ಸೊ ನೋಡಿ, ಫಸ್ಟು ಇದರ ಜೊತೆ ಆ್ಯಡ್ ಮಾಡೋಣ. ಸೊ ಪ್ಲಸ್ ಆ್ಯಡ್ ಮಾಡಿದರೆ ನಿಮಗೆ 12:54 ಬಂತು. ನೆಕ್ಸ್ಟ್ ಸಬ್ಸ್ಟ್ರಾಕ್ಟ್ ಮಾಡಿ, ಈ ಅಪ್ನ ಈ ಮಿನಿಟ್ಸ್ಗೆ ಸಬ್ಸ್ಟ್ರಾಕ್ಟ್ ಮಾಡಿದರೆ ನಮಗೆ 12:06. ಸೊ ಏನು ಮಾಡಬೇಕಾಗುತ್ತೆ, ಈ ಒಂದು 12 ಟೈಮ್ ಅಭಿಜಿತ್ ಮುಹೂರ್ತ ಅಂತಂಬೋದು, 12:06:48 12:54:12 ಈ ಡ್ಯುರೇಷನ್ ನೋಡಿ, ಎರಡು ನಿಮಗೆ ಎಕ್ಸಾಕ್ಟ್ಲಿ 48 ಇರುತ್ತೆ. ಸೊ 47:24 ಸೊ ನೈಟ್ ಡ್ಯುರೇಷನ್ ಅದ ಕಾರಣ ಸ್ವಲ್ಪ ಕಡಿಮೆ ಆಗುತ್ತೆ, ಡೇ ಡ್ಯುರೇಷನ್ ಆದರೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಇದು ಈ ಥರ ನಾವು ಅಭಿಜಿತ್ ಮುಹೂರ್ತವನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸಪೋಸ್ ಯಾವುದೇ ಟೈಮ್ ಬೇಕಾದರೂ, ಯಾವಾಗಾದರೂ ಅಭಿಜಿತ್ ಮುಹೂರ್ತ ಬೇಕಾದರೂ ಹೀಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಸನ್ರೈಸ್ ಹಾಕಬೇಕು, ಸನ್ಸೆಟ್ ಹಾಕ್ಕೊಳ್ಬೇಕು. ಈ ಎರಡರ ಡಿಫ್ರೆನ್ಸ್ ಏನಿದೆ ಅದನ್ನು ಮಿಡ್ ಪಾಯಿಂಟ್ ಬೈ 2 ಮಾಡಿದ್ರೆ ನಿಮಗೆ ಮಿಡ್ ಪಾಯಿಂಟ್ ಬರುತ್ತೆ. ಆ ಬಂದಂಥ ಈ ಏನು ಬಂದಿದೆ ಅದನ್ನು 15 ಡಿವೈಡ್ ಮಾಡಿ, ಅವಾಗೇನಾಗುತ್ತೆ 15 ಡಿವೈಡ್ ಮಾಡಿದ್ರೆ ನಿಮಗೆ ಎಕ್ಸಾಕ್ಟ್ಲಿ 45-48 ಬರುತ್ತೆ. ಅದನ್ನು ಕೂಡ ಮಧ್ಯೆ ಡಿವೈಡ್ ಮಾಡಿದ್ರೆ ಬೈ 2 ಹಾಕಿದ್ವಿ ಅಂದ್ಕೊಳ್ಳಿ, ಮತ್ತೆ ಅದು ಎಕ್ಸಾಕ್ಟ್ಲಿ ಎಷ್ಟು ಮಿನಿಟ್ಸ್ ಅಂತ ಬರುತ್ತೆ. ಈಗ ನೋಡಿ, ಈಗ ಇದನ್ನೇ ತಗೊಳ್ಳಿ, ಈಸ್ ಈಕ್ವಲ್ಸ್ ಟು ಮೈನಸ್, ಇದು ಹಾಕಿದ್ರೆ ಏನಾಗುತ್ತೆ ನಿಮಗೆ ಒಂದು 15 ಎಷ್ಟು ಇದೆ ಅಂದರೆ ಡೇ ಡ್ಯೂರೇಷನ್ 11:30 ಇದು ಮುಹೂರ್ತಗಳಾಗಿ ಡಿವೈಡ್ ಮಾಡಿದ್ರು ಕೊಡಿ ಒಂದು, ಯಾಕಂದರೆ ನಿಮಗೆ ಒಂದು ದಿನಕ್ಕೆ 30 ಅದೇ ನಮಗೆ ಡೇ ಡ್ಯೂರೇಷನ್ ಅಂದರೆ 15, ನೈಟ್ ಡ್ಯೂರೇಷನ್ 15 ಬೈ 15 ಹಾಕಿ, ಏನಾಗುತ್ತೆ ನಿಮಗೆ 47:24 ಬರುತ್ತೆ. ಈ ಮಿನಿಟ್ಸ್ ಆ್ಯಕ್ಚುಲಿ ಒಂದು ಮುಹೂರ್ತ ಅಂತಂದರೆ ಎಷ್ಟು ಅಂತಂದರೆ 47:24, ಯಾಕೆಂತಂದರೆ ಇವು ವಿಂಟರ್ ಅದಕ್ಕೆ. ಇದನ್ನು ಏನು ಮಾಡ್ತೀವಿ, ಮಿಡ್ ಪಾಯಿಂಟಿಂದ ಆ ಕಡೆ ಈ ಕಡೆ ತೆಗಿಬೇಕು, ಒಂದ್ಸಲ ಆ್ಯಡ್ ಮಾಡಬೇಕು, ಒಂದು ಕಡೆ ತೆಗಿಬೇಕು. ಅದಕ್ಕೆ ನಾವೇನು ಮಾಡ್ತೀವಿ, ಇದನ್ನು ಮತ್ತೆ ಮಿಡ್ ಪಾಯಿಂಟ್ ಮಾಡ್ತೀವಿ. ಸೊ ಬೈ 2 ಹಾಕಿದ್ರೆ ನಿಮಗೆ 23:42 ಬರುತ್ತೆ. ಸೊ ನಾವೇನು ಮಾಡ್ತೀವಿ, ಈ ಒಂದು 15 ಒಂದ್ಸಲ ಮತ್ತು 2 ಒಂದ್ಸಲ ಮಾಡ್ಬೋದು, ಒಂದೇ ಸಲ ಫಾರ್ಮುಲಾಲ್ಲಿ 30 ಮಾಡಿದ್ವಿ. ಸೊ 30 ಮಾಡಿಬಿಟ್ರೆ ಒಂದೇ ಸಲ ಎಷ್ಟು ಬರೋದು ಗೊತ್ತಾಗುತ್ತೆ. ಸೊ ಇದು ನಿಮಗೆ ಈ ಒಂದು ಅಭಿಜಿತ್ ಮುಹೂರ್ತವನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ ವ್ಯವಸ್ಥೆ. ಸೊ ಒಂದು ವಿಷಯ ಏನಂತಂದರೆ, ಅಭಿಜಿತ್ ಮುಹೂರ್ತದ ಕ್ಯಾಲ್ಕುಲೇಷನ್ ಏನಿದೆ, ಹೇಗೆ ಕ್ಯಾಲ್ಕುಲೇಟ್ ಅಂದರೆ ಈಗ ಅಪ್ಲಿಕೇಶನ್ ಹೇಗೆ ಯೂಸ್ ಮಾಡ್ತೀವಿ. ಇವತ್ತಿನ ದಿನ ಈ ಅಭಿಜಿತ್ ಮುಹೂರ್ತವನ್ನು ಬಹಳ ಜನ ಅಪ್ಲೈ ಮಾಡ್ತಾ ಇದ್ದಾರೆ, ಬಹಳ ಕಡೆ ಯೂಸ್ ಮಾಡ್ತಾರೆ. ಆದರೆ ಇದಕ್ಕೆ ಕೆಲವಿನ ಲಿಮಿಟೇಷನ್ಸ್ ಇದೆ. ಅಭಿಜಿತ್ ಮುಹೂರ್ತ ಅಂತ ಅನ್ಬೋದು ಏನಂತಂದರೆ, ಯಾವಾಗ ಯೂಸ್ ಮಾಡ್ತಾರೆ ಅಂತಂದಾಗ ನಿಮಗೆ ಮುಹೂರ್ತಗಳೇ ಇಲ್ಲ ಅಂದ್ಕೊಳ್ಳೋಣ, ಒಂದು ದಿನದಲ್ಲಿ ಮುಹೂರ್ತವೇ ಇಲ್ಲ. ಆದರೆ ಬೇರೆ ಆಲ್ಟರ್ನೇಟ್ ಇಲ್ಲ, ಮಾಡಲೇ ಮಾಡಬೇಕು ಅಂದರೆ ಕನಿಷ್ಠ ಪಕ್ಷ ಕೊನೇ ಪಕ್ಷ ಇದ್ದಿದ್ರಲ್ಲಿ ಸ್ವಲ್ಪ ಒಳ್ಳೆಯ ಮುಹೂರ್ತ ಅಂತಂದರೆ ಆವಾಗ ಅಭಿಜಿತ್ ಮುಹೂರ್ತವನ್ನು ತಗೋತೀವಿ. ಸೊ ಇಲ್ಲಿ ನೋಡಿ,
ಕೊನೆಯ ಪ್ರಯಾರಿಟಿ ಅಂದಾಗ ನಮ್ಗೆ ಏನಾಗುತ್ತೆ ಅದನ್ನು ನಾವು ಸಂಸ್ಕೃತದಲ್ಲಿ ಅಧಮಪಕ್ಷ ಅಂತ ಕರಿತೀವಿ. ಲಾಸ್ಟ್ ಆಪ್ಷನ್, ಬೇರೆ ಆಪ್ಷನ್ನೇ ಇಲ್ಲ ನಿಮಗೆ. ಅಷ್ಟೇ ಹೊತ್ತಾದ್ರೂ ಫಸ್ಟ್ ಪ್ರಯಾರಿಟಿ ತೊಗೊಳಿಕ್ಕೆ ಬರಲ್ಲ. ಈಗೇನು ಮಾಡ್ತೀರಿ, ಈಗ ನಿಮಗೆ ಮಂಗಳವಾರ ಎಕ್ಸಾಮ್ ಇದೆ, ನಿಮಗೆ ಚಾಯ್ಸ್ ಕೊಟ್ಟಂದ್ಕೊಳ್ಳಿ, ನಿಮಗೆ ಒಂದು ದಿನದಲ್ಲಿ ಯಾವ ವಾರ ಎಕ್ಸಾಮ್ ಬರ್ತೀರಿ ಅಂತಂದರೆ ನೀವು ಬೇಕಾದ್ರೆ ನೀವು ಗುರುವಾರವೋ ಬುಧವಾರವೋ ಆಯ್ಕೆ ಮಾಡ್ಕೋತೀರಿ. ಇಲ್ಲ ಮಂಗಳವಾರ ಅಮಾವಾಸ್ಯವೇ ಎಕ್ಸಾಮ್ ಡೇಟ್ ಕೊಟ್ಟಂದ್ಕೊಳ್ಳಿ, ಏನು ಮಾಡ್ತೀರಿ, ಹೋಗಿ ಬರಬೇಕಷ್ಟೇ. ಏನು ಮಾಡ್ತೀರಿ, ಅಯ್ಯೋ ಇವತ್ತು ಮಂಗಳವಾರ ಅಮಾವಾಸ್ಯ ಆಗಿದೆ, ಒಂದ್ಸಲ ದೇವರಿಗೆ ನಮಸ್ಕಾರ ಮಾಡ್ಕೊಂಡು ಹೋಗ್ತೀರಿ, ಏನು ಆಗಲಾರ್ದೆ ತೊಂದರೆ ಆಗಲಾರ್ದೆ ನೋಡ್ಕೊಳಪ್ಪ ಅಂತ. ಸೊ ನೀವು ಲಾಸ್ಟ್ ಆಪ್ಷನ್ ತೊಗೊಂಡಷ್ಟು ಮಾತ್ರಕ್ಕೆ ಅದು ತುಂಬ ಆಸ್ಪಿಷಿಯಸ್ ಆಗಲ್ಲ, ದಟ್ ಈಸ್ ಲಾಸ್ಟ್ ಪ್ರಯಾರಿಟಿ. ಸೊ ಲಾಸ್ಟ್ ಪ್ರಯಾರಿಟಿ ನೀವು ಯಾವಾಗ ಚೂಸ್ ಮಾಡ್ತೀರಿ, ಬೇರೆ ಆಪ್ಷನ್ಸ್ ಇಲ್ಲದಾಗ. ಸೊ ಮದುವೆ ವಿಚಾರದಲ್ಲಿ ಬೇರೆ ಆಪ್ಷನ್ಸ್ ಇರಲ್ಲ ಅಂತ ಏನೇ ಇರುತ್ತಾ, ಯಾಕೆಂದರೆ ಮದುವೆ ಮಾಡಿಕೊಳ್ಳಬೇಕು ಅಂತ ಗೊತ್ತಿರುತ್ತೆ, 3 ಮಂತ್ಸ್ ಮುಂಚೆನೇ ಗೊತ್ತಿರುತ್ತೆ. ಸೊ ನಿಮಗೆ ಚಾಯ್ಸ್ ಇದೆ, ನಿಮಗೆ ಇಮ್ಮಿಡಿಯೇಟ್ಲಿ ಆಗೋಬೇಕು ಅಂತ ಏನಿಲ್ಲ. ನಿಮಗೆ ಕೋರ್ಟ್ ಪ್ರಕಾರ ನೀವು ಇವತ್ತಿನ ದಿನವೇ ಮದುವೆ ಆಗೋಬೇಕು ಅಂತಂದರೆ ಅವಾಗ ನಿಮಗೆ ನೋ ಚಾಯ್ಸ್, ನಿಮಗೆ ಇವತ್ತೇ ಮದುವೆ ಆಗಬೇಕು ಅಂತ ನಿಮ್ಮನ್ನು ರೆಸ್ಟ್ರಿಕ್ಟ್ ಮಾಡೋದಾಗಿ. ಹಾಗಾಗಿ ಅಭಿಜಿತ್ ಮುಹೂರ್ತ ಮದುವೆಗೆ ಉಪನಯನಕ್ಕೆ ಮಾಡಲಿಕ್ಕೆ ಬರಲ್ಲ, ನಿಷಿದ್ಧ ಅಂತ ಹೇಳಬೇಕು. ಯಾಕಂದರೆ ಚಾಯ್ಸ್ ಇರುತ್ತೆ, ಎಲ್ಲಿ ಚಾಯ್ಸ್ ಎಂಬುದು ಇರುತ್ತೋ ಅಲ್ಲಿ ಇದು ಬರಲ್ಲ. ಈಗ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು ಅಂತ ಅಂದ್ಕೊಳ್ಳಿ, ಅದಕ್ಕೊಂದು ಡೆಡ್ಲೈನ್ ಇರುತ್ತೆ, ಅವತ್ತೇ ಮಾಡಬೇಕು. ಈಗ ಅಮೆರಿಕಾಗೆ ಹೋಗಬೇಕು ಅಂತ ಅಂದ್ಕೊಳ್ಳಿ, ಈ ಡೇಟ್ಸಿಂದ ಈ ಡೇಟ್ಸ್ ಅಷ್ಟೇ, ಅದು ಡೆಡ್ಲೈನ್ ಇರುತ್ತೆ. ಮದುವೆಗೆ ಡೆಡ್ಲೈನ್ ಇರಲ್ಲ, ನಾವು ಮಾಡ್ಕೊತೀವಿ ಅಷ್ಟೇ, ಅದು ಆ್ಯಕ್ಚುಲಿ ಡೆಡ್ಲೈನ್ ಅಲ್ಲ. ನಮಗೆ ಮುಹೂರ್ತದ ಪ್ರಾಶಸ್ತ್ಯ ಗೊತ್ತಿಲ್ಲದ ಕಾರಣ ನಾವು ಡೆಡ್ಲೈನ್ ಇಟ್ಕೊಂತೀವಿ. ಅದಕ್ಕೋಸ್ಕರ ಎಲ್ಲಿ ಚಾಯ್ಸ್ ಎಂಬುದು ಇರೋದಿಲ್ಲವೋ ಅಲ್ಲಿ ಅಭಿಜಿತ್ ಲಗ್ನವನ್ನು ಕೊನೆಯ ಪಕ್ಷ ಅಧಮ ಪಕ್ಷದಲ್ಲಿ ಯೂಸ್ ಮಾಡ್ತೀವಿ. ಅಥವಾ ಅಭಿಜಿತ್ ಮುಹೂರ್ತ ಅಂತ ತುಂಬ ಒಳ್ಳೆಯದಂತೂ ಅಲ್ಲ, ಲಾಸ್ಟ್ ಪ್ರಯಾರಿಟಿ. ಅಟ್ಲೀಸ್ಟ್ ಸೂರ್ಯ ಬಲವಾಗಿದ್ದಾಗಾದರೂ ಮಾಡ್ಕೊಳ್ಳೋಣ ಅಷ್ಟೇ, ಆಪ್ಷನ್ ಇನ್ನೇನಿಲ್ಲ. ಯಾವುದು ಚೆನ್ನಾಗಿಲ್ಲ, ತಿಥಿ ವಾರ ನಕ್ಷತ್ರ ಯೋಗ ಕರ್ಣ ಅಸಲು ಲಗ್ನವೇ ಬರ್ತಾ ಇಲ್ಲ. ಲಗ್ನದಿಂದ ನೋಡಿದ್ರೆ ನಿಮಗೆ ಅಸಲು ಲಗ್ನಾಧಿಪತಿ ಯಾವ ಲಗ್ನವೂ ಸಿಗ್ತಾ ಇಲ್ಲ. ಆ ಪಕ್ಷದಲ್ಲಿ ಅಭಿಜಿತ್ ಮುಹೂರ್ತದಲ್ಲಿ ಮಾಡ್ಬೋದು. ಅದಕ್ಕೆ ಲಿಮಿಟೇಷನ್, ಮೊದಲನೇ ಲಿಮಿಟೇಷನ್ ಅಂತಂದರೆ ನಿಮಗೆ ಮ್ಯಾರೇಜ್ ಆಗಲಿ ಉಪನಯನ ಆಗಲಿ ನಿಮಗೆ ಅಭಿಜಿತ್ ಮುಹೂರ್ತ ಬರಲ್ಲ, ನಾಟ್ ರೆಕಮೆಂಡೆಡ್. ಇವತ್ತಿನ ದಿನದಲ್ಲಿ ನಿಮಗೆ ಜಾಸ್ತಿ ಅಭಿಜಿತ್ ಮುಹೂರ್ತ ಇಡೋದೇ ಮದುವೆಗೆ ಉಪನಯನಕ್ಕೆ, ಬೇರೆ ಯಾವುದಕ್ಕೂ ಇಡಲ್ಲ. ಇದು ರಿವರ್ಸ್ ಆಗೋಗ್ಬಿಟ್ಟಿದೆ ಇವತ್ತಿಂದ. ಸೊ ಮದುವೆಗೆ ಉಪನಯನಕ್ಕೆ ಅಭಿಜಿತ್ ಮುಹೂರ್ತ ರೆಕಮೆಂಡೆಡ್ ಅಲ್ಲ. ಯಾಕೆಂತಂದರೆ ಚಾಯ್ಸ್ ಇಲ್ಲ, ಮದುವೆಗೆ ಉಪನಯನಕ್ಕೆ ಯಾಕೆ ಚಾಯ್ಸ್ ಇರಲ್ಲ? ಈ ಒಂದು 3 ತಿಂಗಳಲ್ಲಿ ಮುಹೂರ್ತ ಸಿಗಲಿದ್ರೆ ಇನ್ನೊಂದ್ಸಲ ಹುಡ್ಕೊಂತೆ. ಅಷ್ಟು ಅರ್ಜೆಂಟಾಗಿ ಮಾಡಿಬಿಡುವಂಥ ಅವಶ್ಯಕತೆ ಏನಿದೆ? ಅಷ್ಟು ಅರ್ಜೆಂಟಾಗಿ ಮಾಡಬೇಕು ಅಂತಂದರೆ ಅಸಲು ಮುಹೂರ್ತವೇ ಬೇಡ. ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳ್ಳೋಕೆ ಮುಹೂರ್ತ ನೋಡ್ತೀವಿ ನಾವು. ಹಾಗಾಗಿ ಮದುವೆಗೆ ಉಪನಯನಕ್ಕೆ ಇದು ಬರಲ್ಲ. ಎರಡನೇ ಆಪ್ಷನ್ ಅಂತಂದರೆ ತುಂಬ ಅಧಮ ಪಕ್ಷದಲ್ಲಿ ಲಾಸ್ಟ್ ಪ್ರಯಾರಿಟಿ ಬೇರೆ ಆ್ಯಕ್ಟಿವಿಟೀಸ್ಗೆ, ಅಂದರೆ ಅಪ್ಲಿಕೇಶನ್ ಹಾಕಬೇಕು, ನಾನು ಇನ್ನು ಊರಿಗೆ ಹೋಗಲೇಬೇಕು, ಇವತ್ತು ಹೋಗಲೇಬೇಕಾಗತ್ತೆ. ಅದೇ ಊರಿಗೆ ಹೋಗೋ ಕಾಲಕ್ಕೆ ಯಾರೋ ಲಗ್ನಗಳು ಮುಹೂರ್ತಗಳು ನೋಡ್ಕೊಳ್ಳಲ್ಲ. ಆದರೆ ಕೆಲವೊಂದು ಜನ ಸೆಂಟಿಮೆಂಟ್ ಇರುತ್ತಲ್ವ, ಅದಕ್ಕೆ ಕೊನೆಯ ಪಕ್ಷದಲ್ಲಿ ಅಂತಂದರೆ ಅಭಿಜಿತ್ ಮುಹೂರ್ತದಲ್ಲಿ ಮಾಡ್ಕೊಳ್ಳಿ. ಹಳೆ ಕಾಲದಲ್ಲಿ ನೋಡಿ ಪಾಪ ಮದುವೆ ಒಳ್ಳೆ ಮುಹೂರ್ತ ಇಟ್ಟಿರ್ತಾರೆ, ಆ ಮುಹೂರ್ತದಲ್ಲಿ ಪಾಪ ತಪ್ಪಿ ಹೋಗುತ್ತೆ. ಹೇಗೆ ಅಂತಂದರೆ, ಹುಡುಗ ನೀವು ಸಿನಿಮಾಗಳನ್ನು ನೋಡ್ಬೋದು, ಡೌರಿ ವಿಷಯಕ್ಕೆ ಬಂದಾಗ ಇವರು ಡೌರಿ ಕೊಟ್ಟಿಲ್ಲ ಅಂತಂಬೋದು, ಆ ಮದುವೆ ನಿಂತೋಗೋದು. ಪಾಪ ಈಗ ಬೇರೆ ಯಾರನ್ನೋ ಪಾಪ ಮದುವೆ ನಿಂತೋಗ್ತಾ ಇದೆ ಅಂತಂಬೋ, ಒಳ್ಳೆ ಹೃದಯದಿಂದ ನಾನು ಮಾಡ್ಕೊತೀನಿ ಅಂದಾಗ ಮುಹೂರ್ತ ಹೊರಟೋಗಿರ್ತಾರೆ. ಅಷ್ಟೊಳಗೆ ಎಲ್ಲ ಗಲಾಟೆ ಗಿಲಾಟೆ ಮಾಡ್ಕೊಂಡಿರ್ತಾರೆ. ಕನಿಷ್ಠ ಪಕ್ಷ ಅಯ್ಯೋ ಅಭಿಜಿತ್ ಮುಹೂರ್ತದಲ್ಲಿ ಮಾಡ್ಕೊಳ್ಳಿ, ಯಾಕಂದರೆ ಎಲ್ಲರೂ ಬಂದುಬಿಟ್ಟಿರ್ತಾರೆ, ಪಾಪ ಅಡಿಗೆಗಳೆಲ್ಲ ಆಗೋಗಿರುತ್ತೆ, ಇನ್ನು ಮತ್ತೆ 2-3 ದಿನ ಆದಮೇಲೆ ಮುಹೂರ್ತ ಇದೆ ಅಂತಂದರೆ ಅಷ್ಟು ದಿನ ಎಲ್ಲಿ ಕಾಯ್ತಾರೆ? ಅಂತಹ ಸಂದರ್ಭದಲ್ಲಿ ಅಭಿಜಿತ್ ಮುಹೂರ್ತ ಬಳಸ್ತಾರೆ. ಅಷ್ಟು ಮಾತ್ರಕ್ಕೆ ಒಳ್ಳೆಯದಂತಲ್ಲ, ದಟ್ ಈಸ್ ಅ ಲಾಸ್ಟ್ ಆಪ್ಷನ್. ನಿಮಗೆ ಯಾವುದೇ ಒಂದು ಕಾರಣದಿಂದ ಒಂದು ವಿವಾಹ ಆಗಲಿ ಉಪನಯನ ಆಗಲಿ ನಿಂತು ಹೋಯಿತು ಅಂತಂದರೆ ಕನಿಷ್ಠ ಪಕ್ಷ ಕೊನೆಯ ಆಪ್ಷನ್ ಅಭಿಜಿತ್ ಲಗ್ನ ಮುಹೂರ್ತವನ್ನು ಇಡಿ, ಅಭಿಜಿತ್ ಲಗ್ನದಲ್ಲಿ ಮಾಡಿ. ಅಷ್ಟೇ ಹೊತ್ತು ನಾವು ರೆಕಮೆಂಡ್ ಮಾಡೋದೇ ಫಸ್ಟ್ ಅಭಿಜಿತ್ ಮುಹೂರ್ತವನ್ನು ರೆಕಮೆಂಡ್ ಮಾಡಬಾರದು. ಅಭಿಜಿತ್ ಮುಹೂರ್ತದಲ್ಲಿ ಮದುವೆ ಉಪನಯನ ಆಗಬಾರದು. ಯಾಕೆಂದರೆ ನಿಮಗೊಂದು ಸೂಕ್ಷ್ಮ ಹೇಳ್ತೀನಿ ನೋಡಿ, ಮನೆಗಳಲ್ಲಿ ಶುಭ ಕಾರ್ಯಗಳು ಮಾಡೋಕ್ಕೆ ಯಾವಾಗೂ ಕೂಡ ಬೆಳಗಿನ ಸಮಯದಿಂದ ಮಧ್ಯಾಹ್ನದೊಳಗೆ ಮಾಡ್ತಾರೆ. ಶ್ರಾದ್ದಾದಿಗಳು ಮಾಡೋವಳೆ ಮಧ್ಯಾಹ್ನದಿಂದಲೇ ಶುರು ಮಾಡ್ತಾರೆ. ಅಪರಾಹ್ನ ಕಾಲದಲ್ಲಿ ಶ್ರಾದ್ದಾದಿಗಳು ಶುರು ಮಾಡ್ತಾರೆ. ಅಪರಾಹ್ನ ಕಾಲ ಶುರು ಆಗೋದು ಯಾವಾಗ? ಅಪರಾಹ್ನ ಕಾಲ ಅಂತಂದ್ರೆ ಏನು? ಮಧ್ಯಾಹ್ನ ಕಾಲ. ಮಧ್ಯಾಹ್ನ ಅಂತಂದ್ರೆ ಏನು?
ಸೂರ್ಯ ಮಿಡ್ ಪಾಯಿಂಟ್ ಅಲ್ಲಿರೋದು. ಸೂರ್ಯ ಮಿಡ್ ಪಾಯಿಂಟ್ ಅಂದರೆ ನಿಮಗೆ 11:47 12 ಓ ಕ್ಲಾಕಿಗೆ ಸೂರ್ಯ ಮಿಡ್ ಪಾಯಿಂಟ್, ಅದನ್ನೇ ಮಧ್ಯಾಹ್ನ ಅಂತೀವಿ ನಾವು. ಮಧ್ಯ ಅಂದರೆ ಸೆಂಟರ್ ಪಾಯಿಂಟ್, ಅಪರ ಪೂರ್ವಾಹ್ನ, ಅಪರಾಹ್ನ, ಮಧ್ಯಾಹ್ನ. ಸೊ ಹಾಗೆ ನಿಮಗೆ ಸೂರ್ಯ 10ನೇ ಮನೆಯಲ್ಲಿದ್ದೋ ಕಾಲಕ್ಕೆ ಈ ಒಂದು ಶ್ರಾದ್ದ ಅದಕ್ಕೆ ಶುರು ಮಾಡ್ತಾರೆ. ಯಾಕೆ? ಸೂರ್ಯ ಪಿತೃಕಾರಕ, ತಂದೆಗೆ ಪಿತೃಕಾರಕ ಸೂರ್ಯ ಆದ ಕಾರಣ ಪಿತೃಕಾರಕ ಬಲವಾಗಿರೋ ಕಾಲಕ್ಕೆ ನಾವು ಶ್ರಾದ್ದಾದಿಗಳನ್ನು ಮಾಡ್ತೀವಿ. ಅದೇ ಶುಭ ಕಾರ್ಯಗಳಿಗೆ ಏನು ಮಾಡ್ತೀವಿ ನಾವು? ಬ್ರಾಹ್ಮಿ ಮುಹೂರ್ತದಿಂದ ತಗೋತೀವಿ ಶುಭ ಕಾರ್ಯಗಳಿಗೆ. ಸೊ ಹಾಗಾಗಿ ನೆನ್ಪಿಟ್ಕೊಳ್ಳಿ, ಸೂರ್ಯ ಪಿತೃಕಾರಕ ಆದ ಕಾರಣ ಆ ಸಮಯ ಇನ್ನೊಂದು ಸೂರ್ಯ ವಿವಾಹಕ್ಕೆ ಯೋಗ್ಯನಾದಂಥ ಕಾರಕ ಅಲ್ಲ, ವಿವಾಹಕ್ಕೆ ಶುಕ್ರ ಯೋಗ್ಯದಾದ ಕಾರಕ. ಶುಕ್ರಗೆ ಸೂರ್ಯಗೆ ಶತ್ರುತ್ವ ಇದೆ, ಹಾಗಾಗಿ ಅಭಿಜಿತ್ ಮುಹೂರ್ತದಲ್ಲಿ ವಿವಾಹ ಮಾಡಲಿಕ್ಕೆ ಬರಲ್ಲ, ಉಪನಯನ ಮಾಡಲಿಕ್ಕೆ ಬರಲ್ಲ. ಒಂದು ವೇಳೆ ಅಭಿಜಿತ್ ಮುಹೂರ್ತ ಇಟ್ಕೊಳ್ಳಿ, ಯಾವಾಗ ಏನೋ ಪಾಪ ಮುಹೂರ್ತ ಸಮಯದಲ್ಲಿ ಏನೋ ಅನಾಹುತ ಆಯಿತು, ಪಾಪ ಮುಹೂರ್ತ ಇನ್ನೇನು ಆಗಬೇಕು ಅಂತಂದರೆ ಪಾಪ ಹುಡುಗನ ಕಡೆನೋ ಹುಡುಗಿ ಕಡೆನೋ ತಂದೆಯೋ ತಾಯಿಯೋ ಪಾಪ ಮೂರ್ಛೆ ಬಿದ್ದೋದ್ರು, ಏನೋ ಅಪಘಾತ ಆಯಿತು, ಆಕ್ಸಿಡೆಂಟ್ ಆಯಿತು, ಇನ್ನು ಅವತ್ತಿನ ದಿನ ಬಿಟ್ಟರೆ ಬೇರೆ ಮಾಡೋಕ್ಕಾಗಲ್ಲ ಅಂತಂದಾಗ ನೀವು ಅಭಿಜಿತ್ ಮುಹೂರ್ತದಲ್ಲಿ ಮಾಡಿಕೊಳ್ಳಿ ಅಷ್ಟೇ ಹೊತ್ತು. ರೆಕಮೆಂಡ್ ಮಾಡೋದೇ ಅಭಿಜಿತ್ ಮುಹೂರ್ತದಲ್ಲಿ ಮಾಡೋಂಗಿಲ್ಲ. ಸೊ ಲಾಸ್ಟ್ ಪ್ರಯಾರಿಟಿ, ಮೂರನೇ ಆಪ್ಷನ್ ಅಂತಂದರೆ ವೆನ್ಸ್ಡೇ ಬಂದರೆ ಅಭಿಜಿತ್ ಮುಹೂರ್ತದಲ್ಲಿ ಮಾಡಬಾರ್ದು. ಲಾಸ್ಟ್ ಪ್ರಯಾರಿಟಿ ಕೂಡ ಒಂದು ವೇಳೆ ಬುಧವಾರ ಬಂತಂದು ಕೊಡಿ, ಬುಧವಾರ ಅಭಿಜಿತ್ ಮುಹೂರ್ತವನ್ನು ಮಾಡಲಿಕ್ಕೆ ಬರಲ್ಲ. ದಿಸ್ ಇಸ್ ಲಿಮಿಟೇಷನ್ಸ್. ಸೊ ಹಾಗಾಗಿ ಅಭಿಜಿತ್ ಮುಹೂರ್ತವನ್ನು ರೆಕಮೆಂಡ್ ಮಾಡಲಿಕ್ಕೆ ಬರಲ್ಲ. ಯಾಕೆಂತಂದರೆ ನಿಮಗೆ ಅನ್ಅವಾಯ್ಡಬಲ್ ಸರ್ಕಮ್ಟೆನ್ಸ್ಟೆನ್ಸಸ್ ಮುಂಚಿತವಾಗಿ ಬರುತ್ತೆ ಅಂದರೆ ನಿಮ್ಗೆ ಹೆಂಗೆ ಗೊತ್ತಾಗತ್ತೆ? ಗೊತ್ತಾಗಲ್ವಲ್ಲ. ಆ ಸಮಯಕ್ಕೆ ಯಾರೋ ಒಬ್ಬರು ಅಭಿಜಿತ್ ಮುಹೂರ್ತವನ್ನು ಕ್ಯಾಲ್ಕುಲೇಟ್ ಮಾಡಿ ಮಾಡ್ಬೋದು. ಯಾಕಂದರೆ ಇವಾಗ ನಾವು ಕ್ಯಾಲ್ಕುಲೇಷನ್ ನೋಡಿದ್ವಲ್ಲ, ಮಿಡ್ ಪಾಯಿಂಟ್ ನೋಡ್ಕೊಳ್ಳಿ, ಮಿಡ್ ಪಾಯಿಂಟಿಂದ 24 minutes ಸಾಕಲ್ಲ, 24 minutes ಈ ಕಡೆ ಕ್ಯಾಲ್ಕುಲೇಷನ್ ಕೂಡ ಬೇಡ. ಮಿಡ್ ಪಾಯಿಂಟ್ ಯಾವಾಗಂತ ಈಸಿ ಗೊತ್ತಾಗುತ್ತೆ, ಸನ್ಸೆಟ್ ಮೈನಸ್ ಸನ್ರೈಸ್ ಬೈ 12 ಹಾಕಿ ಮಿಡ್ ಪಾಯಿಂಟ್ ಬರುತ್ತೆ. ಆ ಬಂದ ಮೇಲೆ 24 minutes ಸಾಕಲ್ಲ, 24 minutes ಈ ಕಡೆ ಜಾಯಿನ್ ಮಾಡಿ, ಮುಗಿದೋಯ್ತು. ಇದಕ್ಕೆ ಕ್ಯಾಲ್ಕುಲೇಷನ್ ಮುಂಚಿತವಾಗಿ ನೋಡ್ಕೊಳ್ಳೋದು ಬೇಕಾಗಿಲ್ಲ. ಅದು ಹೇಗಿರುತ್ತೆ ಗೊತ್ತಾ? ಯಾಕೆಂದರೆ ನಾವು ಯಾವಾಗ ಈ ಪ್ರಪಂಚವನ್ನು ಬಿಡ್ತೀವೋ ಗೊತ್ತಿಲ್ಲ, ನಾವು ಯಾವಾಗ ಸಾಯ್ತೀವಿ ಅಂತ ಗೊತ್ತಿಲ್ಲ. ಯಾವಾಗ ಸಾಯ್ತೀವೋ ಗೊತ್ತಿಲ್ಲದಾಗ ಮುಂಚೆ ಎಲ್ಲ ಪ್ರಿಪರೇಷನ್ ಮಾಡ್ಕೊಳ್ಳೋದು ಹೇಗಿರುತ್ತೆ ಅಲ್ವಾ? ನಮಗೆ ಇದರಲ್ಲಿ ಬರುತ್ತೆ. ಸೊ ಯಾರಾದರೂ ಸಾವು ಆದರೆ ಆವಾಗವಾಗೆ ಎಲ್ಲ ಪ್ರಿಪೇರ್ ಮಾಡಬೇಕು, ಮುಂಚಿತವಾಗಿ ಕಟ್ಟಿಗೆಗಳು ಎಲ್ಲ ಪ್ರಿಪೇರ್ ಮಾಡ್ಕೊಳ್ಳೋಂಗಿಲ್ಲ. ಈಗ ಅನ್ಅವಾಯ್ಡಬಲ್ ಸರ್ಕಮ್ಸ್ಟೆನ್ಸಸ್ ಬರುತ್ತೆ ಅಂತ ಮುಂಚಿತವಾಗಿ ಅಭಿಜಿತ್ ಇಟ್ಕೊಳ್ಳೋದು ಹೆಂಗಿರುತ್ತೆ? ಸೊ ಹಾಗಾಗಿ ಇದು ಪರಮ ಅಧಮವಾದಂಥ ಮುಹೂರ್ತ, ಉತ್ತಮವಾದ ಮುಹೂರ್ತ ಅಂತೂ ಅಲ್ಲ. ನಿಮಗೆ ಮದುವೆ ಆಗಲಿ ಉಪನಯನ ಆಗಲಿ ಮಾಡಿಕೊಳ್ಳೋ ಕಾಲಕ್ಕೆ ಉತ್ತಮ ಮುಹೂರ್ತ ನೋಡಿದ್ರೆ ಅಧಮ ಮುಹೂರ್ತ ನೋಡ್ತೀರ. ಸೊ ಈ ಸಂದರ್ಭದಲ್ಲಿ ನೋಡಿದ್ರೆ ಉತ್ತಮ ಮುಹೂರ್ತಕ್ಕೆ ಫಸ್ಟ್ ಪ್ರಯಾರಿಟಿ ಕೊಡ್ತಾರೆ. ಮಾರ್ಕೆಟಲ್ಲಿ ಹೋಗ್ತೀವಿ, ಅವನೇನು ಮಾಡ್ತಾನೆ, ಎರಡು ಪ್ರಾಡಕ್ಟ್ಸ್, ಒಂದು ಪ್ರಾಡಕ್ಟ್ ತೋರಿಸ್ತಾನೆ, ಎರಡು ವೆರೈಟೀಸ್ ತೋರಿಸ್ತಾನೆ, ಇದು ತುಂಬ ಕ್ವಾಲಿಟಿ ಇರುತ್ತೆ, ಇದು ಕ್ವಾಲಿಟಿ ಇಲ್ಲ ಅಂತ. ನೀವು ಯಾವ್ದು ಚೂಸ್ ಮಾಡ್ತೀರಿ? ಕ್ವಾಲಿಟಿ ಇರೋದು ಚೂಸ್ ಮಾಡ್ತೀರಿ, ಕ್ವಾಲಿಟಿ ಇಲ್ಲ ಚೂಸ್ ಮಾಡಲ್ಲ. ನಾವು ಯೂಸ್ ಮಾಡಲ್ಲ, ಬೇರೆ ಯಾರಿಗೂ ಕೊಡಬೇಕು ಅಂದರೆ ಅಷ್ಟು ಕ್ವಾಲಿಟಿ ಬೇಕಾಗಿಲ್ಲ, ಲೋ ಕ್ವಾಲಿಟಿ ಕೊಡಿ ಅಂತಂತೀವಿ. ನಮಗೆ ಅನುಕೂಲ ಆಗಬೇಕು, ನಮಗೆ ಯೋಗಕ್ಷೇಮ ಆಗಬೇಕು ಅಂತ ನಾವು ಕ್ವಾಲಿಟಿ ಪ್ರಾಡಕ್ಟೇ ತಗೋತೀವಿ. ಸೊ ಹಾಗಾಗಿ ನಾವು ಮದುವೆ ಒಳ್ಳೆಯದಾಗಬೇಕು, ನಮಗೆ ಅನುಕೂಲ ಆಗಬೇಕು ಅಂತಂದರೆ ಒಳ್ಳೆ ಮುಹೂರ್ತವನ್ನೇ ತಗೋಬೇಕು. ಅದರಲ್ಲಿ ಎಲ್ಲ ಮುಹೂರ್ತ ಒಳ್ಳೆ ಮುಹೂರ್ತಗಳನ್ನು ಬಿಟ್ಟು ಪರಮ ಅಧಮ ಪಕ್ಷ ಆದಂಥ ಅಭಿಜಿತ್ ಮುಹೂರ್ತವನ್ನು ತಗೊಳ್ಳೋದು ತುಂಬ ಕೆಟ್ಟ ವಿಚಾರ. ಆದರೆ ಅಭಿಜಿತ್ ಮುಹೂರ್ತಕ್ಕೆ ತುಂಬ ಅಧಮ ಪಕ್ಷ ಕೆಟ್ಟದ್ದು ಅಂತ ಜನಗಳಿಗೆ ಗೊತ್ತಿಲ್ಲ. ಸೊ ಜನಗಳಿಗೆ ಗೊತ್ತಾಗಂಗೆ ಮಾಡಲ್ಲ ಜನಗಳು. ಯಾಕೆಂದರೆ ನೀವು ಹಾಗೆ ಮಾಡಿದ್ರೆ ಅಂತ ಅಂದ್ಕೊಳ್ಳಿ, ಜನಗಳನ್ನ ಸ್ವಲ್ಪ ಎಜುಕೇಟ್ ಮಾಡಿಬಿಟ್ರೆ ಏನಾಗುತ್ತೆ? ಅವ್ರು ಕೇಳೋ ಶುರು ಮಾಡ್ತಾರೆ, ನಾಳೆ ಇನ್ನೇನೊಂದು ನೀವು ಮುಹೂರ್ತ ಇಡೋ ಕಾಲಕ್ಕೆ ಇಡಬೇಡ್ರಿ ಅಂತ ಹೇಳ್ತಾರೆ. ಪುರೋಹಿತ 4-5 ಕಡೆ ಒಪ್ಕೊಂಡ್ಬಿಟ್ಟಿರ್ತಾನೆ, ಅವನಿಗೆ ಅನುಕೂಲವಾದ ಡೇಟ್ ಇಟ್ಕೋತಾನೆ. ಯಾಕೆಂದರೆ ಅವನೇ ಎಲ್ಲ ಕವರ್ ಮಾಡಬೇಕಲ್ಲ, ಇಲ್ಲ ಒಳ್ಳೆ ಮುಹೂರ್ತಗಳು ಇಟ್ಬಿಟ್ರೆ ಬೇರೆ ಅವನು ಕವರ್ ಮಾಡಬೇಕಾಗತ್ತೆ. ಒಳ್ಳೆ ಮುಹೂರ್ತದಲ್ಲಿ ಒಬ್ಬನೇ ಒಂದು ಮದುವೆ ಮಾಡಬೇಕಾಗತ್ತೆ. ಇವನು ಪುರೋಹಿತರಲ್ಲಿ ಏನು ಮಾಡ್ತಾರೆ, ಅವ್ರ ಖಾಲಿ ಟೈಮೆಲ್ಲ ಕೂಡ ಮುಹೂರ್ತಗಳನ್ನು ನೋಡ್ಕೊಂಡು ಇಟ್ಟುಬಿಡ್ತಾರೆ. ಸೊ ಇದು ಅವರವರು ಸ್ವಾರ್ಥವನ್ನು ನೋಡಿಕೊಳ್ಳೋ ವಿಚಾರ. ಹಾಗಾಗಿ ಅಭಿಜಿತ್ ಮುಹೂರ್ತವನ್ನು ಯಾವಾಗೂ ರೆಕಮೆಂಡ್ ಮಾಡಲಿಕ್ಕೆ ಹೋಗಬೇಡಿ, ಅದು ಸಮರ್ಥನೆ ಮಾಡಲಿಕ್ಕೆ ಹೋಗಬೇಡಿ. ಅದು ಅಧಮ ಪಕ್ಷ. ಫಸ್ಟ್ ಪಾಯಿಂಟ್, ಮದುವೆ ಉಪನಯನ ಮಾಡಲಿಕ್ಕೆ ಬರಲ್ಲ ಅಭಿಜಿತ್ ಮುಹೂರ್ತದಲ್ಲಿ. ಸೊ ಹಾಗಾಗಿ ಮದುವೆ ಮುಹೂರ್ತಾಸನ ಮಾಡಲಿಕ್ಕೆ ಬರಲ್ಲ. ಯಾವಾಗ ಮಾಡಬೇಕು? ಅನ್ಅವಾಯ್ಡಬಲ್ ಸರ್ಕಮ್ಸ್ಟೆನ್ಸಸ್ಲಿ ಮುಂಚೆನೇ ಕ್ಯಾಲ್ಕುಲೇಟ್ ಮಾಡಬಾರ್ದು, ಆ ಸಮಯದಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಅನ್ಅವಾಯ್ಡಬಲ್ ಸರ್ಕಮ್ಸ್ಟೆನ್ಸ್ ಬರುತ್ತೆ ಅಂತ ಮುಂಚೆಯೇ ಕ್ಯಾಲ್ಕುಲೇಟ್ ಮಾಡೋದೇನಿದೆ ಅದು ತುಂಬ, ಅದು ಅದಕ್ಕೆ ಅರ್ಥ ಇಲ್ಲದಂಥ ವಿಷಯ. ಸೊ ಹಾಗಾಗಿ ಅಭಿಜಿತ್ ಮುಹೂರ್ತ ಅಂತ ನಾವು ಹೀಗೆ ನೋಡ್ತೀವಿ. ಎರಡನೇ ವಿಚಾರ, ಪಂಚಕ ಅಂತ ಭಾಳ ಜನ ಕರೀತಾರೆ. ಸೊ ಪಂಚಕ ಅಂತಂದರೆ ಏನು? ಇದನ್ನು ಕೆಲವಿನ ಜನ ಕೆಲವಿನ ಪಂಚಕವನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ ಎಲ್ಲರೂ ಬಳಕೆಯಲ್ಲಿ ಇಲ್ಲ,
ಈ ತಮಿಳ್ನಾಡು ಕಡೆ, ಕೆಲವಿನ ಆಂಧ್ರ ಕಡೆ ಪಂಚಕವನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ ಅದನ್ನು ಕೂಡ ನೀವು ತಿಳ್ಕೊಳ್ಳೋದು ಉತ್ತಮ. ನೀವು ಮಾಡ್ತೀವಿ ಅಪ್ಲೈ ಮಾಡ್ತಿರಲ್ಲ, ದಟ್ ಇಸ್ ಡಿಫ್ರೆಂಟ್ ಥಿಂಗ್, ತಿಳ್ಕೊಳ್ಳಿ. ಸೊ ಇಲ್ಲಿ ನೋಡಿ, ಪಂಚಕ ಅಂತಂದರೆ ಮೇಯ್ನ್ ಏನಂತಂದರೆ ನಮಗೆ ತಿಥಿ ವಾರ ನಕ್ಷತ್ರ ಲಗ್ನ ಇದೆ, ನಾ ಕಾನ್ಸೆಪ್ಟ್ ಇದೆ. ತಿಥಿ ವಾರ ನಕ್ಷತ್ರ ಲಗ್ನ ಏನು ಮಾಡ್ತಾರೆ, ನಮಗೆ 30 ತಿಥಿಗಳಿವೆ. ಶುಕ್ಲಪಕ್ಷ ಪ್ರತಿಪತ್ತಿಂದ ಹುಣ್ಣಿಮೆ, ಕೃಷ್ಣಪಕ್ಷ ಪ್ರತಿಪತ್ತಿಂದ ಅಮಾವಾಸ್ಯೆ. ಸೊ 30 ತಿಥಿಗಳು. ಇದಕ್ಕೆಲ್ಲ ಏನು ಮಾಡ್ತಾರೆ, ಸೀರಿಯಲ್ ಸೀಕ್ವೆನ್ಷಿಯಲ್ ಆರ್ಡ್ರಲ್ಲಿ ಒಂದೊಂದು ನಂಬರ್ ಕೊಡ್ತೀವಿ. ಅಷ್ಟ ಶುಕ್ಲ ಅಷ್ಟಮಿ ಅಂತಂದರೆ ನಿಮಗೇನಾಗುತ್ತೆ, 9 ಬರುತ್ತೆ. ಸೊ 0 ಅಂತ ಕೊಡಬೇಕು ಆ್ಯಕ್ಚುಲಿ. ಸೊ 0 ಅಂತ ಕೊಟ್ಟರೆ ನಿಮಗೆ 30 ಆಗುತ್ತೆ. ಸೊ ಈ ಥರ ಪ್ರತಿಯೊಂದಕ್ಕೂ ನಂಬರ್ ಕೊಡ್ತೀವಿ. ಸಪ್ತಮಿ, ಒಂದು ನಿಮಿಷ, ಎಲ್ಲೋ ಇದು ಚೇಂಜ್ ಆಗಿದೆ, ದ್ವಿತೀಯ 2 ಬಂದ್ಬಿಟ್ಟಿದೆ. ಒಂದು ನಿಮಿಷ, ಎಸ್, ತ್ರಯೋದಶಿ ಮಿಸ್ ಆಗಿದೆ. ಸೊ ನೋಡಿ, ಈಗ ಕರೆಕ್ಟ್ ಆಗಿದೆ. ಸೊ ಒಂದಿಂದ ನೋಡಿದ್ರೆ ಆ ನಂಬರ್ಸ್ 1 ಪ್ರತಿಪದ ಅಂದರೆ 1. ಹಾಗೆ ನೀವು ಸೀಕ್ವೆನ್ಷಿಯಲ್ ಆರ್ಡರ್ಲಿ 30 ನಂಬರ್ಸ್ ತಗೋಬೇಕು. ನೋಡಿ, ಅಷ್ಟಮಿ ಅಂತಂದರೆ 22nd, ಇಲ್ಲಿ ಕೃಷ್ಣಪಕ್ಷ ಅಷ್ಟಮಿ 22nd, ಶುಕ್ಲಪಕ್ಷ ಅಷ್ಟಮಿ 8. ಈಗ ಪ್ರತಿಯೊಂದು ನಂಬರ್ಸ್ ಇಟ್ಕೋಬೇಕು. ನೆಕ್ಸ್ಟ್ ವಾರ 1-7, ಸಂಡೇ 1, ಸಾಟರ್ಡೇ 7, ಈ ನಂಬರ್ಸ್ ಹಾಕಿದ್ದೀವಿ. ಅದೇ ಥರ ನಕ್ಷತ್ರ 27 ನಕ್ಷತ್ರಗಳು, ಪ್ರತಿಯೊಂದು ನಕ್ಷತ್ರಕ್ಕೂ ಒಂದು ನಂಬರ್ ಹಾಕಿದ್ದೀವಿ. ಲಗ್ನ, ಲಗ್ನ ಅಂತಂದರೆ ನಿಮಗೆ 12 ರಾಶಿಗಳಿದೆ, ಒಂದೊಂದು ರಾಶಿಗೂ ಒಂದು ನಂಬರ್ ಇದೆ. ಈಗ ನೀವು ಯಾವುದಾದರೂ ಒಂದು ದಿನ ತಗೊಂಡಾಗ, ನೀವು ಮದುವೆ ಮಾಡ್ಕೋಬೇಕು ಅಂತ ಪಂಚಾಂಗ ಶುದ್ಧಿ ತಗೋತೀರಿ. ಸೊ ಸಪೋಸ್ ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಡೇಟ್ ತಗೊಳ್ಳಿ. ಸೊ ನೀವು 10 ತಾರೀಕು ಫೆಬ್ರವರಿ ಅಂತ ಅಂದ್ಕೊಳ್ಳಿ. ಸೊ 10 ತಾರೀಕು ಫೆಬ್ರವರಿ ಏನಾಗುತ್ತೆ, ಶುಕ್ಲ ಪಂಚಮಿ ಆಗುತ್ತೆ. ಸೊ ಇದನ್ನು ಹಾಗೆ ತಗೊಳ್ಳಿ. ಸೊ 10 ತಾರೀಕು ಫೆಬ್ರವರಿ, ಅವತ್ತು ನಿಮಗೆ ಮಾಸ ಬಂದು ಮಾಘ ಮಾಸ ಆಗಿದೆ. ಸೊ ಶುಕ್ಲ ಪಂಚಮಿ, ಸಂಡೇ, ರೇವತಿ ನಕ್ಷತ್ರ ಹೌದು. ಸೊ ಶುಕ್ಲ ಪಂಚಮಿ ಅಂತಂದರೆ ಏನಾಗುತ್ತೆ, ನಿಮಗೆ ಶುಕ್ಲ ಪಂಚಮಿ ನಂಬರ್ ಎಷ್ಟು ನೋಡಿ, 5 ಬರುತ್ತೆ. ಸೊ ಆ 5 ಹಾಕ್ಕೊಳ್ಳಿ. ಸೊ ತಿಥಿ ನಂಬರ್ 5. ನೆಕ್ಸ್ಟ್ ವಾರ ಸಂಡೇ, ಸಂಡೇ ಬಂದು 1. ರೇವತಿ ನಕ್ಷತ್ರ ಅಂದರೆ ಲಾಸ್ಟ್ ನಕ್ಷತ್ರ, 27. ಸೊ ಈ ಥರ ನಂಬರ್ಸ್ ಹಾಕ್ಕೊಬೇಕು. ನೆಕ್ಸ್ಟ್ ಲಗ್ನ, ನೀವು ಅವತ್ತಿನ ದಿನ ಯಾವ ಲಗ್ನವನ್ನು ಚೂಸ್ ಮಾಡ್ತೀರಿ, ಸೊ ಅವತ್ತಿನ ದಿನ ಚಾರ್ಟ್ ತಗೊಳ್ಳಿ. ಸೊ ಇದು 10 ತಾರೀಕು ಚಾರ್ಟ್. ಸೊ ನೀವು ಇದರಲ್ಲಿ ಯಾವ ಲಗ್ನವನ್ನು ಮದುವೆಗೆ ಆಯ್ಕೆ ಮಾಡಿಕೊಡ್ತೀರಿ, ನೀವು ಸನ್ರೈಸಿಂದ ತಗೊಂಡ್ರೆ ಸನ್ರೈಸ್ ನಿಮಗೆ ಮಕರ ಲಗ್ನ ಆಗುತ್ತೆ. ಸೊ ಮಕರ ಲಗ್ನವನ್ನು ಮಾಡೋಣ ಅಂತಂದರೆ ಸಪ್ತಮದಲ್ಲಿ ರಾಹು ಇದ್ದಾನೆ, ಲಗ್ನಾಧಿಪತಿಯಾದಂಥ ಶನಿ 12 ಮನೆಗಿದ್ದಾನೆ, ಮಾಡಲಿಕ್ಕೆ ಬರ. ನೆಕ್ಸ್ಟ್ ಈ ಒಂದು ಕುಂಭ ಲಗ್ನ ಮಾಡಬೇಕಂದ್ರೆ ಸಪ್ತಮ ಸ್ಥಾನದಲ್ಲಿ ಯಾರೂ ಇಲ್ಲ, ಲಗ್ನಾಧಿಪತಿಯಾದಂಥ ಶನಿ ಶುಭಗ್ರಹದ ಜೊತೆ 11 ಮನೆಯಾಗಿದ್ದಾನೆ, ಒಳ್ಳೆಯದು. ನೆಕ್ಸ್ಟ್ ಮೀನ ಲಗ್ನ ತಗೊಳ್ಳೋಣ ಅಂದರೆ ಲಗ್ನದಲ್ಲಿ ಚಂದ್ರ ಇದ್ದಾನೆ, ಲಗ್ನದಲ್ಲಿ ಚಂದ್ರ ಇದ್ದಾಗ ಮಾಡಲಿಕ್ಕೆ ಬರಲ್ಲ. ನೆಕ್ಸ್ಟ್ ಮೇಷ ಲಗ್ನಕ್ಕೆ ಹೋದರೆ ಲಗ್ನಾಧಿಪತಿ ಲಗ್ನದಲ್ಲಿದ್ದಾನೆ, ಓಕೆ, ಸಪ್ತಮಾಧಿಪತಿ ಸಪ್ತಮ ಸ್ಥಾನದಲ್ಲಿ ಯಾರೂ ಇಲ್ಲ. ಆದರೆ ಮೇಷ ಲಗ್ನಕ್ಕೆ ನೋಡಿ, ಲಗ್ನದಿಂದ 7, 8, 9, 10 ಸೂರ್ಯ ಇರ್ತಾನೆ. ಸೊ ಯಾವಾಗ 10,000 ಸೂರ್ಯ ಇರ್ತಾನೋ ಮಧ್ಯಾಹ್ನ ಕಾಲ, 10 ಮನೆಗೆ ಸೂರ್ಯ ಬಂದ ಅಂತಂದರೆ 11:45 ಮೇಲೇ. ಸೊ 11:45 ಮೇಲೆ ಮಧ್ಯಾಹ್ನ ಸಮಯದವರೆಗೂ ಮದುವೆ ಆದರೆ, ಶುರು ಆದರೆ, ಮದುವೆ ಆಗಲಿ ಉಪನಯನ ಶುರು ಆದರೆ ನಿಮಗೆ ಮುಗಿಸೋದು ಎಷ್ಟೊತ್ತಾಗುತ್ತೆ, 1-2 ಆಗುತ್ತೆ. ಈ ಹೇಗೆಂದರೆ ಮದುವೆಗಳೆಲ್ಲ ಕೂಡ ಟಿಫನ್ ಆದಮೇಲೆ ಶುರು ಆಗಬೇಕು, ಊಟಕ್ಕೆ ಮುಂಚೆ ಮುಗಿಬೇಕು. ಸೊ ಅದು ಲಾಜಿಕ್, ಅಂದರೆ ಅವ್ರ ವಿಷಯಗಳು ಯಾವಾಗೂ ಕಾಂಪ್ರಮೈಸ್ ಆಗಲ್ಲ. ಹಾಗಾಗಿ 10 ಮನೆಗೆ ಸೂರ್ಯ ಇದ್ದ ಅಂತಂದರೆ ಮಧ್ಯಾಹ್ನ ಕಾಲ, ಇನ್ನು ಅದಕ್ಕೆ ಮೇಲೆ ಹೋಗಲಿಕ್ಕಿಲ್ಲ. ಅಂದರೆ ಲಗ್ನದಿಂದ ಸೂರ್ಯ ಎಲ್ಲಿದ್ದಾನೋ ಅಲ್ಲಿಂದ 3 ಲಗ್ನಗಳು ಮಾತ್ರವೇ ನೋಡಬೇಕಾಗತ್ತೆ. 4 ಲಗ್ನಕ್ಕೆ ಹೋದ್ರೆ ಅಂದ್ಕೊಳ್ಳಿ, 10 ಮನೆಗೆ ಸೂರ್ಯ ಬಂದ್ಬಿಡ್ತಾನೆ, ಮಧ್ಯಾಹ್ನ ಕಾಲ ಆಗಿಬಿಡುತ್ತೆ. ಸೊ ಇಲ್ಲಿ 1, 2, 3, 4 ಈ ಮೇಷ ಲಗ್ನ, ಮೀನ ಲಗ್ನ, ಕುಂಭ ಲಗ್ನ, ಮತ್ತು ಈ ಒಂದು ಮಕರ ಲಗ್ನ, ಈ 4 ಲಗ್ನಗಳಲ್ಲಿ ಯಾವುದು ಯೋಗ್ಯ ಅಂತ ನೀವು ಚೂಸ್ ಮಾಡ್ಬೋದು. ಮಕರ ಲಗ್ನ ಮಾಡಲಿಕ್ಕೆ ಬರಲ್ಲ, ಯಾಕೆಂದರೆ ಲಗ್ನದಿಂದ 7 ಮನೆಗೆ ರಾಹು ಇದ್ದಾನೆ, ಸಪ್ತಮ ಶುದ್ಧಿ ಇಲ್ಲ. ಕುಂಭ ಲಗ್ನ ಮಾಡ್ಬೋದು. ಸೊ ಲಗ್ನಾಧಿಪತಿ ಬಲವಾಗಿದ್ದಾನೆ, ಸಪ್ತಮ ಸ್ಥಾನದಲ್ಲಿ ಯಾರೂ ಇಲ್ಲ, ಮೀನ ಲಗ್ನ ಮಾಡಲಿಕ್ಕೆ ಬರಲ್ಲ. ಅದೇ ಮೇಷ ಲಗ್ನ ಆದರೆ ಪರವಾಗಿಲ್ಲ,
ಮೇಷ ಲಗ್ನಾಧಿಪತಿ ಲಗ್ನದಲ್ಲಿದ್ದಾನೆ, ಆದರೆ ಮಧ್ಯಾಹ್ನ ಕಾಲ ಆಗುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ, ಈ ಇದರಲ್ಲಿ ನಿಮ್ಗೆ ಒಳ್ಳೆಯದಂತಂದರೆ ಒಂದು ಕುಂಭಲಗ್ನ, ಕುಂಭಲಗ್ನವನ್ನು ಚೂಸ್ ಮಾಡಿ. ಸೊ ಕುಂಭ ಎಷ್ಟನೇ ನಂಬರ್ ಆಗುತ್ತೆ ಅಂತ ನೀವು ನೋಡಿಕೊಂಡ್ರೆ, ಸೊ ಕುಂಭ ನೋಡಿ ನಿಮಗೆ 11 ಆಗುತ್ತೆ ನಂಬರ್. ಸೊ ಹಾಗಾಗಿ 11 ನಂಬರ್ ಇಲ್ಲಿ ಹಾಕಿ, ನೀವು ಯಾವ ಲಗ್ನವನ್ನು ಚೂಸ್ ಮಾಡ್ತೀರೋ ಆ ಲಗ್ನವನ್ನು ಹಾಕಿ. ಈಗೇನು ಮಾಡ್ತೀವಿ, ಎಲ್ಲ ತಾನೇ ಆ್ಯಡ್ ಮಾಡ್ತೀವಿ, ಎಲ್ಲವನ್ನು ಆ್ಯಡ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ, 44 ಬರುತ್ತೆ. ತಿಥಿ ನಂಬರ್, ವಾರ ನಂಬರ್, ನಕ್ಷತ್ರ ನಂಬರ್, ನೀವು ಚೂಸ್ ಹೌತ್ ಇಂದಿನ ನೀವು ಚೂಸ್ ಮಾಡೋ ಲಗ್ನ ನಂಬರ್, ಇದನ್ನೆಲ್ಲ ಕೂಡ ಸಮ್ ಮಾಡಿ 44 ಬರುತ್ತೆ. ಇದನ್ನು ಏನು ಮಾಡ್ತೀವಿ, 9 ಡಿವೈಡ್ ಮಾಡ್ತೀವಿ. ಡಿವೈಡ್ ಮಾಡಿದ ಮೇಲೆ ರಿಮೈಂಡರ್ ತೊಗೋಬೇಕು, ಕೋಯಿಷಂಟ್ ಬೇಡ. ಸೊ ನೀವು ಮಾಡಿದ್ರೆ ಮಾಡ್ಸ್ ಈ ತೊಗೊ ಮಾಡಿದರೆ ನಿಮಗೆ ಬರುತ್ತೆ ಕೋಯಿಷ್, ಈ ಒಂದು ರಿಮೈಂಡರ್ ಬರುತ್ತೆ, ರಿಮೈಂಡರ್ 9 ಒಳಗೆ ಬರಬೇಕು. ಈ ರಿಮೈಂಡರ್ 8 ತೊಗೊಳ್ಳಿ. ಈ ರೈಟಲ್ಲಿ ನಿಮಗೆ ಒಂದು ಟ್ಯಾಬ್ಲೆಟ್ ಕಾಲಮ್ ಇದೆ ನೋಡಿ, 1 ಬಂದರೆ ಮೃತ್ಯು ಪಂಚಕ, ಇದು ಅವಾಯ್ಡ್ ಮಾಡಬೇಕು, ಡೇಂಜರ್ ಟು ಬಿ ಅವಾಯ್ಡ್. 2 ಅಗ್ನಿ ಪಂಚಕ, ಅದು ಡೇಂಜರ್ ಫ್ರಮ್ ಫೈರ್, ಅಂದರೆ ಈ ಮದುವೆಗಳಲ್ಲಿ ಕೆಲವೊಂದು ಕಡೆ ಫೈರ್ ಆಕ್ಸಿಡೆಂಟ್ಸ್ ಆಗ್ತಾ ಇರ್ತವೆ, ಡೈರೆಕ್ಟಾಗಿ ಅವ್ರಿಗೇನು ಆಗಲ್ಲ, ಆದರೆ ಸುತ್ತುವ ಮದುವೆ ವಾತಾವರಣ ಏನಿರುತ್ತೆ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ. ಸೊ ಅಗ್ನಿ ಪಂಚಕ ಅಂತಂದರೆ ಈ ಫೈರ್ ಆಕ್ಸಿಡೆಂಟ್ಸ್ ಆಗಲಿಕ್ಕೆ ಅವಕಾಶ ಇದೆ. 3 ರಿಮೈಂಡರ್ ಬಂದರೆ ಗುಡ್, ಏನೂ ತೊಂದರೆ ಇಲ್ಲ. 4 ಬಂದರೆ ರಾಜಪಂಚಕ. ಸೊ ರಾಜಪಂಚಕ ಅಂತಂದರೆ ಆ ಮನೆಯಲ್ಲಿ ಹಿರಿಯನಾದವನು ಅಥವಾ ಆ ವ್ಯವಸ್ಥೆಗೆ ಹಿರಿಯನಾದವನು ಅಂತ ಗಲಾಟೆ ಶುರು ಆಗುತ್ತೆ. ಈ ಮದುವೆ ಹುಡುಗನ ತಂದೆ ಕೋಪಿಸ್ಕೊಳ್ಳೋದು, ಮದುವೆ ಹುಡುಗಿ ತಂದೆ ಕೋಪಿಸ್ಕೊಳ್ಳೋದು, ಅಥವಾ ಅವ್ರ ಮನೆಗಳಲ್ಲಿ ಹಿರಿಯನಾದವರನ್ನು ಕೋಪಿಸ್ಕೊಳ್ಳೋದು, ಅದೇನಾಗುತ್ತೆ, ಡಿಸ್ಟರ್ಬ್ ಆಗುತ್ತೆ, ಅದು ಒಳ್ಳೆಯದು. 5 ಬಂದರೆ ಏನಾಗುತ್ತೆ, 2 ಒಳ್ಳೆಯದು. 6 ಬಂದರೆ ಚೋರ ಪಂಚಕ. ಚೋರ ಅಂತಂದರೆ ಮದುವೆಯಲ್ಲಿ ಏನೋ ಕಳ್ಳತನ ಆಗೋದು, ಅದು ಡಿಸ್ಟರ್ಬ್ ಆಗ್ತದೆ. ಸೊ ಕಳ್ಳತನ ಆಗೋದಾಗುತ್ತೆ. 7 ಬಂದು ಗುಡ್, ಒಳ್ಳೆಯದು. 8 ಬಂದು ರೋಗ ಪಂಚಕ ಅಂತಂದರೆ ರೋಗ ಸ್ವಲ್ಪ ಯಾರೋ ಆ ಮದುವೆಯಲ್ಲಿ ಆಗಲಿ ಆ ಫಂಕ್ಷನಲ್ಲಾಗಲಿ ಕಾಲು ಹಿಡಿದು ಬೀಳೋದಾಗಲಿ ಅಥವಾ ಏನೋ ಸ್ವಲ್ಪ ಫಿಟ್ಸ್ ಬರೋದಾಗಲಿ, ಅದು ಹಾರ್ಟ್ ಅಟ್ಯಾಕ್ ತಂತ್ರ ಬರೋದಾಗಲಿ, ಈ ಥರ ಆಗುತ್ತೆ. ಇದು ಪಂಚಕ ಅಂತ ಕರೀತಾರೆ. ಸೊ ಇದರಲ್ಲಿ ನೆಗೆಟಿವ್ ಪಂಚಕಗಳನ್ನ ನಾವು ತೆಗೆದುಬಿಡ್ಬೇಕು. ಆದರೆ ಸ್ವಲ್ಪ ಲಗ್ನಗಿಂತಲೂ ಬಲವಾಗಿದ್ದರೆ, ನಾವು ಇಡುವಂಥ ಲಗ್ನ ಬಲವಾಗಿ ಶುಭಗ್ರಹಗಳು ನೋಡುವಂತೆ ಇಟ್ಟು, ನವಾಂಶದಲ್ಲಿ ಕೂಡ ಶುಭಗ್ರಹಗಳು ನೋಡುವಂಥದ್ದಿದ್ದರೆ ಈ ಥರ ಯಾವ ತೊಂದರೆಗಳು ಬರಲ್ಲ. ಯಾಕೆಂದರೆ ಪ್ರತಿಯೊಂದಕ್ಕೂ ಪಂಚಕಗಳನ್ನ ಮತ್ತು ನಾವು ಅಭಿಜಿ ಮುಹೂರ್ತಗಳನ್ನು ನೋಡ್ಕೋತಾ ಇದ್ದರೆ ನೀವು 1 ವರ್ಷದಲ್ಲಿ ಒಂದು ಮುಹೂರ್ತವೇ ಅದು 1 ಅವರ್ ನಿಮಗೆ ಮುಹೂರ್ತವೇ ಸಿಗೋದಿಲ್ಲ. ಯಾಕೆಂತಂದರೆ ಒಳ್ಳೆ ಮುಹೂರ್ತ ಸಿಗಬೇಕಾದ್ರೆ ಪುಣ್ಯ ಮಾಡಿಕೊಂಡಿರಬೇಕು. ಪೂರ್ವಜನ್ಮ ಪುಣ್ಯ ವೈವಾಹಿಕ ಜೀವನದಲ್ಲಿ ಕಡಿಮೆ ಆಯಿತು ಅಂದ್ಕೊಂಡು ನಿಮಗೆ ಮುಹೂರ್ತವೇ ಸಿಗಲ್ಲ. ಅದಕ್ಕೇನು ಮಾಡ್ತೀವಿ ನಾವು, ಅಷ್ಟು ಬ್ರಾಡ್ ಅಂದರೆ ಡೀಪಾಗಿ ಸರ್ಚ್ ಮಾಡಲಿಕ್ಕಾಗಲ್ಲ, ಸ್ವಲ್ಪ ಮೇಲೆ ಬ್ರಾಡಾಗಿ ಅವತ್ತಿನ ಪರಿಸ್ಥಿತಿಗಳನ್ನು ಹಿಡಿದು ನಾವು ಸರ್ಚ್ ಮಾಡ್ತೀವಿ. ಮದುವೆಗಳಲ್ಲಿ ಸಣ್ಣ ಸಣ್ಣ ತೊಂದರೆಗಳಾಗೋದು ಕಾಮನ್, ಅದನ್ನು ತುಂಬ ಹೈ ಪ್ರಯಾರಿಟಿ ನಾವು ಕೊಡಲ್ಲ. ಸೊ ಇದು ನಾವು ಪಂಚಕ ವಿಚಾರದಲ್ಲಿ ನೋಡೋದು. ಪಂಚಕ ವಿಚಾರದಲ್ಲಿ ಹೇಗೆ ನೋಡಬೇಕು ಇನ್ನೊಂದ್ಸಲ ಹೇಳ್ತೀನಿ. ತಿಥಿ, ವಾರ, ನಕ್ಷತ್ರ, ಲಗ್ನ ಈ ನಂಬರ್ಸನ್ನು ತಗೊಂಡು ಆ ನಂಬರ್ಸನ್ನು ಆ್ಯಡ್ ಮಾಡಿ ಅದನ್ನು 9 ಡಿವೈಡ್ ಮಾಡಿ ರಿಮೈಂಡರ್ ಎಷ್ಟು ಬರುತ್ತೋ ಈ ಟ್ಯಾಬ್ಲರ್ ಕಾಲನ್ನು ನೋಡಿಕೊಳ್ಳಿ. 3, 5, 7, 0 ಇದು 3 ಕೂಡ ತುಂಬ ಒಳ್ಳೆಯದು. ಅದೇ ಉಳಿದ ಬಂತು ಅಂದ್ಕೊಳ್ಳಿ, ಮೃತ್ಯು ಪಂಚಕ, ಅಗ್ನಿ ಪಂಚಕ, ರಾಜಪಂಚಕ, ಚೋರ ಪಂಚಕ, ರೋಗ ಪಂಚಕ, ಇದಷ್ಟು ಒಳ್ಳೆಯದಲ್ಲ, ಅವಾಯ್ಡ್ ಮಾಡಬೇಕು ಅಂತ ಹೇಳ್ತೀವಿ. ಇದು ಪ್ರಾಕ್ಟಿಕಲಿ ಅಪ್ಲೈ ಮಾಡಲಿಕ್ಕೆ ಆಗತ್ತೋ ಆ ಸಂದರ್ಭ ಇದೆಯೋ ಅಂತಂಬೋದು ನಿಮ್ಮ ವಿವೇಕ ಪ್ರಜ್ಞೆಗೆ ಬಿಟ್ಟದ್ದಂಥದ್ದು. ಓಕೆ, ಆದರೂ ಟಾಪಿಕ್ ಅಂತೂ ಇದೆ. ಇದು ನಾವೇನು ಮಾಡ್ತೀವಿ ಮುಹೂರ್ತ ವಿಚಾರದಲ್ಲಿ ಮುಖ್ಯವಾಗಿ ನಾವು ಕನ್ಸಿಡರ್ ಮಾಡುವಂಥದ್ದು. ಒಂದು ಮುಹೂರ್ತಗಳ ಹೆಸರು ನೋಡಿದ್ದೀವಿ, ಅಭಿಜಿತ್ ಮುಹೂರ್ತ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ನೋಡಿದ್ದೀವಿ, ಆಮೇಲೆ ಪಂಚಕವನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ನೋಡಿದ್ದೀವಿ. ಇದಾದಮೇಲೆ ಕೆಲವಿನ ಮಿಸ್ಲೇನಿಯಸ್ ಟಾಪಿಕ್ಸ್ ಇದೆ, ಸೊ ಅದನ್ನು ಕೂಡ ನಾವು ಒಂದು ಸಲ ನೋಡೋಣ. ಒಂದು ಲಗ್ನ ತ್ಯಾಜ್ಯ ಕಾಲ ಅಂತ ಕರಿತೀವಿ. ಸೊ ಇದನ್ನು ನಾವು ಆಲ್ರೆಡಿ ಕನ್ಸಿಡರ್ ಮಾಡ್ತೀವಿ. ಏನಂತಂದರೆ ನಾವು ಯಾವುದೇ ಒಂದು ಶುಭ ಕಾರ್ಯಕ್ಕೆ ಮೇಷಲಗ್ನ, ವೃಷಭಲಗ್ನ, ಕನ್ಯಾಲಗ್ನ ಅಥವಾ ಧನುರ್ಲಗ್ನ ಈ 4 ಲಗ್ನಗಳಲ್ಲಿ ಏನಾದರೂ ನಾವು ಚೂಸ್ ಮಾಡಿಕೊಂಡ್ರೆ ಸ್ಟಾರ್ಟಿಂಗಲ್ಲಿ ಮೊದಲನೇ ಭಾಗ ಸ್ಟಾರ್ಟಿಂಗಲ್ಲಿ ನೀವು ಆ ಲಗ್ನ ಯಾವಾಗ ಶುರು ಆಗುತ್ತೋ ಆ ಸ್ಟಾರ್ಟಿಂಗಲ್ಲಿ 12 ಬಿಟ್ಬಿಡ್ಬೇಕು. ಅರ್ಧ ಗಡಿಯ ಅಂತಂದರೆ, ಒಂದು ಗಡಿ ಅಂತಂದರೆ 24, ಅರ್ಧ ಗಡಿ ಅಂತಂದರೆ ಎಷ್ಟಾಗುತ್ತೆ, 12 ಆಗುತ್ತೆ. ಸ್ಟಾರ್ಟಿಂಗ್ ಒಂದು 12 ಬಿಟ್ಟು ನಾವು ಲಗ್ನವನ್ನು ಚೂಸ್ ಮಾಡಬೇಕು ಅಂತ ಹೇಳ್ತಾರೆ.
ಮೇಷ ವೃಷಭ ಕನ್ಯಾ ಧನುರ್ಲಗ್ನಗಳಿಗೆ ಫಸ್ಟ್ 12 ಮಿನಿಟ್ಸನ್ನು ಬಿಟ್ಕೊಡ್ಬೇಕು. ಕರ್ಕ ವೃಶ್ಚಿಕ ಮಕರ ಮೀನ ಲಗ್ನಗಳಿಗೆ ಲಾಸ್ಟ್ 12 ಮಿನಿಟ್ಸನ್ನು ಬಿಟ್ಕೊಡ್ಬೇಕು. ಮಿಥುನ ಸಿಂಹ ತುಲಾ ಕುಂಭ ಲಗ್ನಗಳಲ್ಲಿ ಆ ಮಧ್ಯಭಾಗ ಮಧ್ಯಭಾಗ ಆ ಒಂದು ಲಗ್ನ ಮಧ್ಯಭಾಗ ಯಾವುದಾಗತ್ತೋ ಅಲ್ಲಿ 12 ಮಿನಿಟ್ಸ್ ಬಿಡಬೇಕು. ಆ ಮಧ್ಯಭಾಗದಿಂದ 6 ಮಿನಿಟ್ಸ್ ಆ ಕಡೆ 6 ಮಿನಿಟ್ಸ್ ಈ ಕಡೆ ಬಿಟ್ಬಿಡ್ಬೇಕು ಅಂತ ಹೇಳ್ತಾರೆ. ಸೊ ಇದು ನಾವು ಬೈ ಡಿಫಾಲ್ಟ್ ನಾವೇನು ಮಾಡ್ತೀವಿ, ಲಗ್ನ ಚೂಸ್ ಮಾಡೋ ಕಾಲಕ್ಕೆ ಸ್ಟಾರ್ಟಿಂಗ್ ಆಫ್ ದ ಲಗ್ನ ಎಂಡಿಂಗ್ ಆಫ್ ದ ಲಗ್ನ ನಾವು ಇಡೋದೇ ಇಲ್ಲ. ಇನ್ನು ಮಿಥುನ ಸಿಂಹ ತುಲಾ ಕುಂಭ ಲಗ್ನಗಳಲ್ಲಿ ನಾವು ನವಾಂಶ ಲಗ್ನವನ್ನು ನೋಡ್ತೀವಿ, ಆದ ಕಾರಣ ಒಂದು 10 ಮಿನಿಟ್ಸ್ ನೋಡ್ತೀವಿ, ಆದ ಕಾರಣ ಇದು ಸ್ಕಿಪ್ ಆಗಿಬಿಡುತ್ತೆ. ಎರಡನೇದು, ಶುಭಗ್ರಹಗಳ ದೃಷ್ಟಿ ಇತ್ತಂದರೆ ಇದರದ್ದು ಹೆಚ್ಚು ಪ್ರಭಾವ ಇರೋದಿಲ್ಲ. ಇದನ್ನು ಲಗ್ನ ತ್ಯಾಜ್ಯ ಕಾಲ ಅಂತೀವಿ. ಇದನ್ನು ಮಿಸ್ಲೇನಿಯಸ್ ಟಾಪಿಕ್ ಆಗಿ ನಾವು ತಗೋಬೋದು. ಎರಡನೇದು, ತ್ರಿಪಾದ ನಕ್ಷತ್ರ, ಈ ನಕ್ಷತ್ರಗಳನ್ನು ಕ್ಯಾಟಗರೈಸ್ ಮಾಡಿದರೆ ತ್ರಿಪಾದ ನಕ್ಷತ್ರಗಳು ಅಂತ ಕೆಲವೇ ಕರಿತೀವಿ. ಕೃತ್ತಿಕ, ಪುನರ್ವಸು, ವಿಶಾಖ, ಉತ್ತರಾಷಾಢ, ಪೂರ್ವಭಾದ್ರ, ಇದನ್ನು ತ್ರಿಪಾದ ನಕ್ಷತ್ರಗಳು ಅಂತ ಕರಿತೀವಿ. ಸೊ ತ್ರಿಪಾದ ನಕ್ಷತ್ರಗಳು ಈ ನಕ್ಷತ್ರ ಇದು ಯಾವಾಗ ಯೂಸ್ ಮಾಡ್ತೀವಿ ಅವಾಗ ಬಳಸ್ತೀವಿ ಅಂತಂದರೆ, ಒಂದು ಯಾರಾದರೂ ಒಂದು ಮರಣ ಹೊಂದಿದ್ದಾರೆ ಅಂತ ಅಂದ್ಕೊಳ್ಳಿ. ಆಗ ನಮ್ಮ ನಕ್ಷತ್ರವನ್ನು ನೋಡ್ತೀವಿ, ಯಾವ ನಕ್ಷತ್ರದಲ್ಲಿ ಸತ್ತಿದ್ದಾರೆ, ಆ ನಕ್ಷತ್ರ ಒಳ್ಳೆಯದೋ ಕೆಟ್ಟದ್ದೋ ಅಂತ ಅಂಬೋ ಧರ್ಮ ಸಂದೇಹ ಬರುತ್ತೆ. ಅದು ಯಾಕೆ ಕನ್ಸಿಡರ್ ಮಾಡ್ತೀವಿ ಅಂದರೆ ಈ ವಿಚಾರಕ್ಕೆ, ಒಂದು ಕೃತ್ತಿಕ, ಪುನರ್ವಸು, ವಿಶಾಖ, ಉತ್ತರಾಭಾದ್ರ, ಪೂರ್ವಭಾದ್ರ ಬರ, ಈ ನಕ್ಷತ್ರದಲ್ಲಿ ಯಾರಾದರೂ ಮರಣ ಹೊಂದಿದರೆ ಅವರು ಎಲ್ಲಿ ಮರಣ ಹೊಂದಿರ್ತಾರೋ ಆ ಜಾಗವನ್ನು 3 ಮಂತ್ಸ್ ಕ್ಲೋಸ್ ಮಾಡಬೇಕು, ಬಿಡಬೇಕು ಅಂತ ಅರ್ಥ. ಈಗ ಹಿಂದಿನ ಕಾಲದಲ್ಲೆಲ್ಲ ಮನೆಗೆ ಹೋಗ್ತಾರೆ, ಅವಾಗ ಏನು ಮಾಡ್ತಾರೆ, ಕೆಲವಿನ ಹೋಗ್ತಾರೆ ತಂಬುವಳಿಗೆ ಅವರನ್ನು ಹೊರಗೆ ಮಲಗಿಸ್ಬಿಡ್ತಾರೆ. ಯಾಕಂದರೆ ಮನೆ ಕ್ಲೋಸ್ ಮಾಡಬೇಕಾಗತ್ತೆ, ಆ ಮನೆಯಲ್ಲಿ ಇರಬಾರ್ದು 3 ಮಂತ್ಸ್. ಅದಕ್ಕೋಸ್ಕರ ಈ ನಕ್ಷತ್ರಗಳಲ್ಲಿ ಯಾರನ್ನ ಹೋದರೆ, ಪೂರ್ವಭಾದ್ರಪದ ನಕ್ಷತ್ರ ಬಿಟ್ಟು, ಯಾಕಂದರೆ ಪೂರ್ವಭಾದ್ರಪದ ನಕ್ಷತ್ರದಲ್ಲಿ ಹೋದರೆ 6 ಮಂತ್ಸ್ ಬಿಡಬೇಕು. ಆ ನಕ್ಷತ್ರವನ್ನು ಬಿಟ್ಟು ಉಳಿದ ನಕ್ಷತ್ರದಲ್ಲಿ ಯಾರಾದರೂ ಹೋದರೆ ಅವತ್ತಿನ ದಿನದಿಂದ ಕಾರ್ಯಗಳಾದ ಮೇಲೆ ಒಂದು 3 ಮಂತ್ಸು ಆ ಹೌಸನ್ನು ಬಿಡಬೇಕು ಅಂತ ಹೇಳ್ತಾರೆ. ಕನಿಷ್ಠ ಪಕ್ಷ ಅವರು ಯಾವ ಕೋಣೆಯಲ್ಲಿ ಹೋದರು, ರೂಮಲ್ಲಿ ಹೋದರು, ಅದನ್ನು ಆದರೂ ಕ್ಲೋಸ್ ಮಾಡಬೇಕು. ಇವತ್ತಿನ ದಿನ ಸಿಟಿ ಅಂತದ್ರಲ್ಲಿ ಇರೋದೇ ಸಣ್ಣ ಸಣ್ಣ ಮನೆಗಳು, ರೂಮುಗಳು, ಅದು ಕ್ಲೋಸ್ ಮಾಡಿ ನಾವು ಸಿಟಿಯಲ್ಲಿ ಮನೆಗಳನ್ನ ಹುಡ್ಕೊಂಡು ರೆಂಟ್ಗಳು ಕಟ್ಕೊಂಡು ಎಲ್ಲಿ ಹೋಗ್ತೀವಿ? ಪ್ರತ್ಯಾಮ್ನಾಯವಾಗಿ ಏನು ಮಾಡಿದ್ದಾರೆ, ಸಿಟಿಯಲ್ಲಿ ಒಂದು 2-3 ಹೋಮ ಮಾಡಿಸ್ಬಿಡ್ತೀವಿ, ಅದು ಮಾಡಿಬಿಟ್ರೆ ಬಿಡೋ ಅವಶ್ಯಕತೆ ಇಲ್ಲ ಅಂತ. ಹೋಮ ಮಾಡಿದರೆ ಬಿಡಬೇಕಾಗಿಲ್ಲ ಅಂತಂಬೋದು ಪುಸ್ತಕದಲ್ಲಿ ಧರ್ಮಶಾಸ್ತ್ರ ನಿರ್ಣಯದಲ್ಲಿ ಇಲ್ಲ, ಅದು ಪ್ರತ್ಯಾಮ್ನಾಯ ಲಾಸ್ಟ್ ಆಪ್ಷನ್, ಒಂದು ಮನಸ್ಸಮಾಧಾನಕ್ಕೋಸ್ಕರವೇ. ಸೊ ಇದು ತ್ರಿಪಾದ ನಕ್ಷತ್ರಗಳಂದರೆ ಕೃತ್ತಿಕ, ಪುನರ್ವಸು, ವಿಶಾಖ, ಉತ್ತರಾಷಾಢ, ಪೂರ್ವಭಾದ್ರ. ಯಾರಾದರೂ ಮರಣ ಹೊಂದಿದರೆ ಈ ನಕ್ಷತ್ರಗಳನ್ನು ಒಂದು ಸ್ವಲ್ಪ ಚೆಕ್ ಮಾಡ್ಕೋಬೇಕು. ನೆಕ್ಸ್ಟು ಧನಿಷ್ಠಾರ್ಥ ಪಂಚಕ ಅಂತ ಕರಿತಾರೆ. ಸೊ ಧನಿಷ್ಠಾರ್ಥ ಪಂಚಕ ಅಂದರೆ ಇದು ಇಂಪಾರ್ಟೆಂಟ್, ಕುಂಭರಾಶಿಯಲ್ಲಾಗಲಿ ಮೀನರಾಶಿಯಲ್ಲಾಗಲಿ ಚಂದ್ರ ಇದ್ದಾಗ. ಸೊ ಕುಂಭರಾಶಿಯಲ್ಲಿ ಅಂತಂದರೆ ಏನು ಬರುತ್ತೆ, ಧನಿಷ್ಠ ನಕ್ಷತ್ರ 3-4 ಪಾದದಿಂದ ಶುರುವಾಗುತ್ತೆ. ಶತಭಿಷ ನಕ್ಷತ್ರ, ಪೂರ್ವಭಾದ್ರ ನಕ್ಷತ್ರ, ಉತ್ತರಭಾದ್ರ ನಕ್ಷತ್ರ, ರೇವತಿ ನಕ್ಷತ್ರ, ಈ ನಕ್ಷತ್ರಗಳಲ್ಲಿ ಯಾರನ್ನ ಹೋದರೆ ಧನಿಷ್ಠ ಅರ್ಥ ಪಂಚಕ ಅಂತಂದರೆ ಧನಿಷ್ಠ ನಕ್ಷತ್ರ 3-4 ಪಾದದಿಂದ ಶುರುವಾಗುತ್ತೆ, 1-2 ಪಾದಕ ದೋಷ ಇಲ್ಲ. ಸೊ ಸಿಂಪಲ್ ಹೇಳಬೇಕಾದ್ರೆ ಮೀನ ಮತ್ತು ಕುಂಭ ಈ ಎರಡರಲ್ಲಿ ಚಂದ್ರ ಇದ್ದಾಗ ಯಾರಾದರೂ ಮರಣ ಹೊಂದಿದರೆ ಅದು ಕೆಟ್ಟ ನಕ್ಷತ್ರಗಳಾಗುತ್ತೆ. ಅವಾಗೇನು ಮಾಡಬೇಕು, 6 ತಿಂಗಳ ಕಾಲ ಮನೆಯನ್ನು ಬಿಡಬೇಕು. ಅದನ್ನು ಧನಿಷ್ಠ ಅರ್ಥ ಪಂಚಕ ಅಂತ ಕರೀತಾರೆ. ಇದು ಕೂಡ ಮರಣ ಸಮಯದಲ್ಲಿ ನಾವು ನೋಡ್ತೀವಿ. ಇನ್ನೊಂದು ಮಿಸ್ಲೇನಿಯಸ್ ಟಾಪಿಕ್ ಏನಂತಂದರೆ ಆಯುಷ್ಕರ್ಮ. ಆಯುಷ್ ಇದಕ್ಕೆ ನೋಡಿ ಹೆಸರು ನೋಡಿ, ಆಯುಷ್ಕರ್ಮ ಅಂತಂದರೆ ಆಯುಷನ್ನು ವೃದ್ಧಿ ಮಾಡುವಂಥ ಕರ್ಮ. ಇದನ್ನೇನಂತೆ ನಾವು ಕ್ಷೌರ ಅಂತ ಕರಿತೀವಿ. ಸೊ ಶೇವಿಂಗ್ ಆಗಲಿ ಹೇರ್ ಕಟ್ ಆಗಲಿ ಮಾಡಿಕೊಡೋದು, ಅದು ಆ ಕ್ಷೌರ ಹೇರ್ ಕಟ್ಟಿಂಗ್ ಅಂದರೆ ತುಂಬ ಸ್ವೈಟಾಗಿ ಕಾಣಿಸುತ್ತೆ, ಅದಕ್ಕೆ ದೊಡ್ಡ ವಿಷಯ, ಅದು ದೊಡ್ಡ ವಿಷಯ ಅಲ್ಲ. ಯಾಕೆಂದರೆ ಇವತ್ತಿನ ದಿನ ನಾವು ಕಾರ್ಪೊರೇಟ್ ಸಂಸ್ಥೆಗಳಲ್ಲಿ ಒಂದು ಒಳ್ಳೆಯ ಸ್ಟೇಟಸ್ ಇರುವಂಥ ಜಾಗದಲ್ಲಿ ಇದ್ದೀವಾದ ಕಾರಣ ನೋಡ್ಲಿಕ್ಕೆ ಚೆನ್ನಾಗಿ ಕಾಣಬೇಕು, ದಿನಾಗೂ ಶೇವಿಂಗ್ ಮಾಡ್ಕೊಳ್ಳೋದಿದ್ದಾರೆ. ಅಟ್ಲೀಸ್ಟ್ ಈ ಸಾಫ್ಟ್ವೇರ್ ಐ ಟಿ ಕಂಪನೀಸ್ ಆಗಲಿ ಅಥವಾ ಇಂಥ ದೊಡ್ಡ ದೊಡ್ಡ ಹೋದಾ ಇರುವಂಥದ್ರಲ್ಲಿ ದಿನಾಗೂ ಶೇವ್ ಮಾಡ್ಕೊತಾರೆ ಅವರು. ಆದರೆ ಅದು ತುಂಬ ದಿನಾಗೂ ಮಾಡಿಕೊಡೋದು ಒಂದು ದೊಡ್ಡ ವಿಷಯ ಅಂತ ಕರಿತಾರೆ. ಸೊ ದಿನಾಗೂ ಮಾಡ್ಕೊಳ್ಳೋಂಗಿದ್ರೆ ಹಿಂದಿನ ಕಾಲದಲ್ಲಿ ಹಾಗಲ್ಲ, ಅವ್ರಿಗೆ ದಿನಾಗೂ ಮಾಡ್ಕೊಳ್ತಿದ್ದಿಲ್ಲ, ಪರ್ಟಿಕ್ಯುಲರ್ ಸಮಯದಲ್ಲಿ ಮಾಡ್ಕೊಡ್ತಾರೆ. ಅದಕ್ಕೂ ತುಂಬ ರೆಸ್ಟ್ರಿಕ್ಷನ್ಸ್ ಇರ್ತಾ ಇದ್ದಾರೆ, ಕಾರಣ ತುಂಬ ಮುಖ್ಯವಾದ ಕೆಲಸ. ಯಾಕೆಂದರೆ ಆಯುಷ್ಯನ ವೃದ್ಧಿ ಮಾಡುವಂಥ ಕೆಲಸ,
ಹಾಗಾಗಿ ಈ ಒಂದು ಆಯುಷ್ಯನ ವೃದ್ಧಿ ಮಾಡಬೇಕು, ವೃದ್ಧಿ ಆಗಬೇಕು ಅಂತಂದರೆ ನಾವು ಕೆಲವಿನ ತಿಥಿ ವಾರ ನಕ್ಷತ್ರಗಳಲ್ಲಿ ಈ ಆಯುಷ್ಕರ್ಮವನ್ನು ಮಾಡಬೇಕು. ಸೊ ಕ್ಷೌರಗಳನ್ನು ಮಾಡ್ಕೊಳ್ಬೇಕು. ಅದಕ್ಕೆ ಯೋಗ್ಯವಾದಂಥ ತಿಥಿಗಳು ಯಾವುದಂದರೆ ದ್ವಿತೀಯ, ತೃತೀಯ, ಪಂಚಮಿ, ಸಪ್ತಮಿ, ತ್ರಯೋದಶಿ. ಈ ತಿಥಿಗಳು ತುಂಬ ಯೋಗ್ಯ. ಅದೇ ಸಮಯದಲ್ಲಿ ಈ ತಿಥಿಗಳಿರೋ ಕಾಲಕ್ಕೆ ಸೋಮವಾರ ಬುಧವಾರ ಆಗಿರಬೇಕು. ಅದು ಇನ್ನೂ ಹೋಗಿ ಸೋಮವಾರ ಬುಧವಾರ ಬಿಟ್ಟರೆ ಬೇರೆ ವಾರಗಳಲ್ಲಿ ಆಯುಷ್ಕರ್ಮ ಯೋಗ್ಯವಲ್ಲ, ಮಾಡ್ಕೋಬಾರ್ದ ಅಂತಂದರೆ ಯೋಗ್ಯ ಅಲ್ಲ ಅಂತ ಹೇಳ್ತಾರೆ. ನಕ್ಷತ್ರಗಳು ಯಾವುದು ಒಳ್ಳೆಯದು? ಅಶ್ವನಿ, ಮೃಗಶಿರ, ಪುನರ್ವಸು, ಪುಷ್ಯಮಿ, ಹಸ್ತ, ಚಿತ್ತ, ಸ್ವಾತಿ, ಜ್ಯೇಷ್ಠ, ಶ್ರವಣ, ಗನಿಷ್ಠ, ಶತವಿಷ, ರೇವತಿ. ಈ ನಕ್ಷತ್ರಗಳು ಒಳ್ಳೆಯದು. ಸೊ ಈ ಮೂರು ಕ್ವೈನ್ಸೈಡ್ ಆಗುವಂಥ ಡೇಟ್ ಯಾವುದಿದೆ ಆ ಡೇಟಲ್ಲೇ ಕ್ಷೌರಕರ್ಮವನ್ನು ಮಾಡಿಕೊಳ್ಳಬೇಕು. ಅದಕ್ಕೆ ಧರ್ಮಶಾಸ್ತ್ರ ನಿರ್ಣಯ ಬಹಳ ಇದೆ. ಬಟ್ ಇದು ಮಾಡಿಕೊಂಡ್ರೆ ಏನಾಗುತ್ತೆ? ಆಯುಷ್ ವೃದ್ಧಿ ಆಗುತ್ತೆ, ಇದು ಆಯುಷ್ಯ ಕ್ಷೀಣ ಆಗುತ್ತೆ ಅಂತ ಹೇಳ್ತಾರೆ. ಆಯುಷ್ ಕ್ಷೀಣ ಅಂತಂದರೆ ಏನು ಅಂದರೆ ಲಾಂಗ್ವಿಟಿ ಮುಗಿಯುತ್ತೆ ಬೇಗ, ಅದು ನಮಗೆ ಗೊತ್ತಾಗಲ್ಲ. ಬಟ್ ಇದನ್ನು ಅಷ್ಟು ಈಗ ಪರ್ಫೆಕ್ಟಾಗಿ ಫಾಲೋ ಆಗುವಂಥವ್ರು ಯಾರಿಗೆ? ಸೊ ಇವತ್ತಿನ ದಿನ ನಿಮಗೆ ಯಾವುದೋ ಒಂದು ತಿಥಿಯೋ ಯಾವುದೋ ಒಂದು ವಾರವೋ ನೋಡ್ತಾರೆ, ಶನಿವಾರ ಮಾಡ್ಕೊಳ್ಳಲ್ಲ, ಮಂಗಳವಾರ ಮಾಡ್ಕೊಳ್ಳಲ್ಲ, ತಿಥಿ ಹುಣ್ಣಿಮೆ ಮಾಡ್ಕೊಳ್ಳಲ್ಲ, ಅಥವಾ ಅಮಾವಾಸ್ಯೆ ಮಾಡ್ಕೊಳ್ಳಲ್ಲ, ಅಷ್ಟಮಿ ಇಂಥದ್ರಿ ಮಾಡ್ಕೊಳ್ಳಲ್ಲ. ಸೊ ಬಹಳಷ್ಟು ಜನ ಫಾಲೋ ಆಗಲ್ಲ. ಸೊ ಹುಟ್ಟಿದ ನಕ್ಷತ್ರದಲ್ಲಾಗಲಿ, ಹುಟ್ಟಿದ ವಾರದಲ್ಲಾಗಲಿ, ಹುಟ್ಟಿದ ತಿಥಿಯಲ್ಲಾಗಲಿ ಮಾಡಲಿಕ್ಕೆ ಬರಲ್ಲ. ಪ್ಲಸ್ ಮೇಲೆ ಹೇಳಿದ್ರಂದು ಬಿಟ್ಟು ಉಳದ ಇದರಲ್ಲಿ ಮಾಡ್ಕೊಳ್ಳಿಕ್ಕೆ ಬರಲ್ಲ. ಸೊ ಇದು ಮಾಡಿಕೊಂಡ್ರೆ ಆಯುಷ್ಯ ವೃದ್ಧಿ ಆಗತ್ತೆ. ಸೊ ಇದೊಂದು ಕಾನ್ಸೆಪ್ಟ್. ನೆಕ್ಸ್ಟ್ ನಕ್ಷತ್ರಗಳನ್ನೇ ಮತ್ತೆ ನಾವು ಫರ್ದರ್ ನೋಡಿದ್ರೆ ನಾವು ಸಮ್ ಕ್ಯಾಟಗರೀಸ್ ಮಾಡ್ತೀವಿ, ಆರು ಕ್ಯಾಟಗರೀಸ ಕ್ರಿಯೇಟ್ ಮಾಡ್ತೀವಿ ನಕ್ಷತ್ರಗಳು. ಅದನ್ನು ಕ್ಷಿಪ್ರ ನಕ್ಷತ್ರ, ಧಾರುಣ, ಮೃದು, ಸ್ಥಿರ, ಚರ, ಉಗ್ರ. ನಾವು ನಕ್ಷತ್ರಗಳನ್ನ ಒಳ್ಳೆಯ ಆಸ್ಪಿಷಿಯಸ್ ನಕ್ಷತ್ರಗಳು ಅಂತ ಹೇಳಿದಾಗ ಕೆಲವೊಂದು ಹೇಳಿದ್ವಿ, ಅಶ್ವಿನಿ ನಕ್ಷತ್ರ ಒಳ್ಳೆಯದು, ಭರಣಿ ಒಳ್ಳೆಯದಲ್ಲ, ಕೃತಿಕಾ ಒಳ್ಳೆಯದಲ್ಲ, ರೋಹಿಣಿ ಒಳ್ಳೆಯದು, ಮೃಗಶಿರ ಒಳ್ಳೆಯದು. ಈ ಮದುವೆಗೆ ನೀವು ನಕ್ಷತ್ರಗಳನ್ನು ಆಯ್ಕೆ ಮಾಡೋ ಕಾಲಕ್ಕೆ ಕೆಲವು ನಕ್ಷತ್ರಗಳನ್ನು ಬ್ರಾಡ್ ಕ್ಲಾಸಿಫಿಕೇಶನ್ ಕೊಟ್ಟಿದ್ವಿ, ಯಾವುದು ಒಳ್ಳೆಯದು ಯಾವುದು ಒಳ್ಳೆಯದಲ್ಲ. ಅದರಲ್ಲಿ ಫರ್ದರ್ ಕ್ಯಾಟಗರೀಸ್ ಮಾಡಿ ನಾವು ಮಾಡುವಂಥ ಸಂಸ್ಕಾರ ಎಂಥದ್ದು ಅಂತ ತಿಳ್ಕೊಂಡು ಅದಕ್ಕೆ ಬೇಕಾದ ನಕ್ಷತ್ರಗಳನ್ನು ಕೂಡ ಸಪ್ರೇಟಾಗಿ ಆಯ್ಕೆ ಮಾಡ್ಕೊಳ್ಬೋದು. ಸೊ ಕ್ಷಿಪ್ರ ನಕ್ಷತ್ರಗಳು ಅಂತಂದರೆ ನಿಮಗೆ ಕೆಲಸ ಬೇಗ ಆಗಬೇಕು ಅಂತ ಅಂದ್ಕೊಡಿ, ಯಾವುದೋ ಒಂದು ಕೆಲಸ ತುಂಬ ಬೇಗ ಆಗಿಬಿಡಬೇಕು ಅಂಥ ಸಮಯದಲ್ಲಿ ನೀವು ಕ್ಷಿಪ್ರ ನಕ್ಷತ್ರಗಳನ್ನು ಆಯ್ಕೆ ಮಾಡ್ಕೊಳ್ಬೋದು. ಅಶ್ವಿನಿ, ಹಸ್ತ, ಪುಷ್ಯ, ಈ ನಕ್ಷತ್ರಗಳಲ್ಲಿ ಏನಾದರೂ ಕಾರ್ಯ ಆದರೆ ಬೇಗ ಫಲ ಕೊಡುತ್ತೆ. ಹಾಗಾಗಿ ನಿಮಗೆ ಫಾಸ್ಟ್ ರಿಸಲ್ಟ್ಸ್ ಯಾವುದು ಬೇಕು, ಈಗ ಮನೆ ಕಟ್ಟಬೇಕು, ಫಾಸ್ಟಾಗಿ ನಿಮಗೆ ಫಲ ಬೇಕು, ಫಾಸ್ಟಾಗಿ ಆಗಬೇಕು ಅಂತಂದರೆ ಈ ನಕ್ಷತ್ರಗಳನ್ನು ಆಯ್ಕೆ ಮಾಡ್ಕೊಳ್ಬೇಕು. ಆಮೇಲೆ ಧಾರುಣ ನಕ್ಷತ್ರಗಳು, ಮೂಲ, ಆರುದ್ರ, ಜ್ಯೇಷ್ಠ, ಆಶ್ಲೇಷ. ನಾವು ಈ ನಕ್ಷತ್ರಗಳನ್ನು ಯಾವುದೂ ಶುಭ ಕಾರ್ಯಗಳಿಗೆ ಬಳಸಲ್ಲ. ಇದೇನು ಮಾಡುತ್ತೆ? ಭಯವನ್ನುಂಟು ಮಾಡುತ್ತೆ, ಇನ್ನೊಬ್ಬರನ್ನ ಹೆದರ್ಸ್ಬೇಕಾದ್ರೆ ಈ ನಕ್ಷತ್ರಗಳು. ಈಗ ನಿನ್ನ ಮೇಲೆ ಪೊಲೀಸ್ ಕೇಸ್ ಇರ್ತೀನಿ ಅಂತ ಇನ್ನೊಬ್ಬರ ಮೇಲೆ ಗಲಾಟೆಗೆ ಹೋಗಬೇಕಾದ್ರೆ, ಕೋರ್ಟಲ್ಲಿ ಕೇಸ್ ಹಾಕಬೇಕಾದ್ರೆ, ಸೊ ಇನ್ನೊಬ್ಬರಿಗೆ ಭಯವನ್ನು ಉಂಟು ಮಾಡಿ ಏನಾದರೂ ಮಾಡಬೇಕಾದ್ರೆ ಈ ನಕ್ಷತ್ರಗಳನ್ನು ಬಳಸಬೇಕು. ಇದು ಇದರಲ್ಲಿ ಶುಭ ಕಾರ್ಯಗಳು ಮಾಡಲಿಕ್ಕೆ ಬರಲ್ಲ. ಮೂಲ, ಆರುದ್ರ, ಜ್ಯೇಷ್ಠ, ಆಶ್ಲೇಷ. ನೋಡಿ, ನಮ್ಮ ಒಳ್ಳೆಯ ನಕ್ಷತ್ರಗಳ ಲಿಸ್ಟಲ್ಲಿ ಯಾವ ನಕ್ಷತ್ರಗಳು ಇರಲ್ಲ. ನೆಕ್ಸ್ಟ್ ಮೃದು ನಕ್ಷತ್ರಗಳು, ಅಂದರೆ ತುಂಬ ಸಾಫ್ಟ್ ಸೆನ್ಸಿಟಿವ್ ವಿಚಾರಗಳಿಗೆ ಇದನ್ನು ಯೂಸ್ ಮಾಡಬೇಕು. ಚಿತ್ತ ನಕ್ಷತ್ರ, ರೇವತಿ, ಮೃಗಶಿರ, ಅನುರಾಗ, ತುಂಬ ಸೆನ್ಸಿಟಿವ್ ವಿಚಾರ. ಈಗ ಸಪೋಸ್ ಯಾರಿಗಾದರೂ ಒಂದು ಏನ ಕೇಳಬೇಕು, ಸೆನ್ಸಿಟಿವ್ ವಿಷಯ, ಸೆನ್ಸಿಟಿವ್ ವಿಷಯ ಇನ್ನೊಬ್ಬರನ್ನು ಕೇಳಬೇಕು ಅಂದರೆ ಈ ನಕ್ಷತ್ರಗಳನ್ನು ಬಳಸಬೇಕು. ಹಿಂದೆ ಗರ್ಭಾದಾನ ಅಂತ ಮಾಡ್ತಿದ್ರು, ಪ್ರಸ್ತ ಫಸ್ಟ್ ನೈಟ್ ಮಾಡಿದ್ವಿ, ಆ ಫಸ್ಟ್ ನೈಟ್ ಆಗಲಿ ಗರ್ಭಾದಾನ ಆಗಲಿ ಈ ನಕ್ಷತ್ರಗಳನ್ನೇ ಆಯ್ಕೆ ಮಾಡ್ಕೊಳ್ಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಹೆದರುವಂಥದ್ದಾಗುತ್ತೆ, ಒಬ್ರಿಗೊಬ್ರಿಗೆ ತೊಂದರೆಗಳಾಗುತ್ತೆ. ಸೊ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಕಮ್ಯುನಿಕೇಷನ್ ಆಗುತ್ತೆ. ಆದರೆ ತುಂಬ ಸಾಫ್ಟಾಗಿ ನಡಿಬೇಕಾದಂಥ ಕೆಲಸಗಳಿಗೆ, ಈಗ ಹುಡುಗಿ ನಡೋಕೆ ಹೋಗಬೇಕು, ತುಂಬ ಸಾಫ್ಟಾದ ಕೆಲಸ, ಅದರಲ್ಲಿ ಹೋಗಿ ಬಲ ಪ್ರದರ್ಶನ ಮಾಡುವಂಥ ಕೆಲಸ ಅಲ್ಲ. ಅಂಥ ಸಮಯದಲ್ಲಿ ಈ ನಕ್ಷತ್ರಗಳನ್ನೇ ಆಯ್ಕೆ ಮಾಡಿಕೊಳ್ಳೋದು ಉತ್ತಮ. ಆಮೇಲೆ ಸ್ಥಿರ ನಕ್ಷತ್ರಗಳು, ಸ್ಥಿರವಾಗಿ ಫಲ ಕೊಡಬೇಕು. ಸೊ ಈಗ ಗೃಹ ಪ್ರವೇಶ ಮಾಡಬೇಕು, ನಾನು ಶಾಶ್ವತವಾಗಿ ಪರ್ಮನೆಂಟಾಗಿ ಫಲ ಕೊಡಬೇಕು ಅಂದರೆ ಈ ನಕ್ಷತ್ರಗಳನ್ನ ಕಾಯ್ ಮಾಡ್ತೀವಿ. ರೋಹಿಣಿ, ಉತ್ತರ, ಉತ್ತರಾಷಾಢ, ಉತ್ತರಭಾದ್ರ, ಮದುವೆ ಕೂಡ ಸ್ಥಿರವಾಗಿ ಫಲ ಕೊಡಬೇಕಂತದ್ದೆ. ಅದಕ್ಕೋಸ್ಕರ ಮದುವೆ ಕೂಡ ಈ ನಕ್ಷತ್ರಗಳನ್ನೆಲ್ಲ ಕೂಡ ಯೂಸ್ ಮಾಡ್ಬೋದು. ರೋಹಿಣಿ, ಉತ್ತರ, ಉತ್ತರಾಷಾಢ, ಉತ್ತರಭಾದ್ರ. ಆಮೇಲೆ ಚರ ನಕ್ಷತ್ರಗಳು, ಸ್ವಾತಿ, ಪುನರ್ವಸು, ಶ್ರವಣ, ಗನಿಷ್ಠ, ಶತವಿಷ. ಇದು ತತ್ಕಾಲಕ್ಕೆ ಆಗುವಂಥ ಫಲಕ್ಕಾಗಿ, ಚಂಚಲ ಫಲಕ್ಕಾಗಿ ಇದನ್ನು ಯೂಸ್ ಮಾಡ್ಬೋದು. ತತ್ಕಾಲಕ್ಕೆ ಒಳ್ಳೇದಾಗಬೇಕು, ಪರ್ಮನೆಂಟಾಗಿ ಏನು ಬೇಕಾಗಿಲ್ಲ, ಆಗ ಹೋದ ಕೆಲಸ ಆಗಬೇಕು. ಅದಕ್ಕೆ ನಾವೇನು ಮಾಡ್ತೀವಿ, ಚರ ನಕ್ಷತ್ರಗಳನ್ನ ಆಯ್ಕೆ ಮಾಡ್ಕೊಳ್ಬೋದು. ಆಮೇಲೆ ಉಗ್ರ ನಕ್ಷತ್ರಗಳು,
ಭರಣಿ ಮಖ ಉಬ್ಬ ಪೂರ್ವಭಾದ್ರ ಪೂರ್ವಾಷಾಢ ಉಗ್ರ ನಕ್ಷತ್ರಗಳು ಇದು ಅಷ್ಟು ಸಾಫ್ಟಾಗಿ ಆಗುವಂಥ ಕೆಲಸ ತುಂಬ ಉಗ್ರ ಸ್ವಭಾವ ಆಗಿರುತ್ತೆ. ನಾವು ಉಗ್ರವಾಗಿ ಇನ್ನೊಬ್ಬರಿಗೆ ಏನಾದರೂ ಕೆಲಸಗಳಾಗಬೇಕಾದ್ರೆ ಅಂದರೆ ಗಲಾಟೆಗಳು ಕೋರ್ಟ್ ಕೇಸ್ಗಳು ಶತ್ರುಗಳ ಮೇಲೆ ಯುದ್ಧ ಮಾಡೋದು ಇದೆಲ್ಲ ಕೂಡ ತುಂಬ ಉಗ್ರ ಸ್ವಭಾವ ಅಂತದ್ದು. ಅಂಥ ವಿಚಾರಗಳೆಲ್ಲ ಕೂಡ ಈ ನಕ್ಷತ್ರಗಳನ್ನು ಮಾಡಬಹುದು. ಆದರೆ ಶುಭ ಕಾರ್ಯಗಳನ್ನ ಮಾಡಲಿಕ್ಕಾಗಲ್ಲ. ಉಗ್ರ ನಕ್ಷತ್ರಗಳಾಗಲಿ ಧಾರುಣ ನಕ್ಷತ್ರಗಳಾಗಲಿ ಇದೆರಡೂ ಕೂಡ ವಿವಾಹಕ್ಕೆ ಕೆಲಸಕ್ಕೆ ಬರಲ್ಲ. ಈ ನಕ್ಷತ್ರಗಳನ್ನ ವರ್ಗಾವಣೆ ಮಾಡಿ ಸ್ಪೆಷಲ್ಲಾಗಿ ನಿಮಗೆ ವಿವಾಹ ಅಂತಂದರೆ ಎರಡು ಮೂರು ಇರುತ್ತೆ. ವಿವಾಹ ಮಾಡೋದು ಇರುತ್ತೆ, ಆಮೇಲೆ ಪ್ರಸ್ಥ ಅಂಬೋದು ವಿವಾಹಕ್ಕೆ ಸಂಬಂಧಪಟ್ಟಿದೆ. ಆದರೆ ಬೇರೆ ನಕ್ಷತ್ರಗಳನ್ನು ನೋಡ್ತೀವಿ. ಸೊ ಹಾಗಾಗಿ ನೀವು ಆ ಯಾವ ಕಾರ್ಯ ಮಾಡ್ತೀವೋ ಅದರ ಮೂಲ ಉದ್ದೇಶ ಏನು ಅಂತ ತಿಳ್ಕೊಂಡು ಅದಕ್ಕೆ ಸಂಬಂಧಪಟ್ಟ ನಕ್ಷತ್ರಗಳನ್ನು ನೀವು ಆಯ್ಕೆ ಮಾಡ್ಕೋಬಹುದು. ನೆಕ್ಸ್ಟು ತಿರ್ಯನ್ಮುಖ ನಕ್ಷತ್ರಗಳು ಅಂತ ಕರಿತೀವಿ, ಅಂದರೆ ವೇಗವಾಗಿ ಫಲವನ್ನು ಕೊಡುವಂಥದ್ದು. ಪುನರ್ವಸು, ಜ್ಯೇಷ್ಠ, ಸ್ವಾತಿ, ಮೃಗಶಿರ, ರೇವತಿ, ಅಶ್ವಿನಿ ಈ ನಕ್ಷತ್ರಗಳನ್ನು ತಿರ್ಯನ್ಮುಖ ನಕ್ಷತ್ರಗಳು ಅಂತ ಕರಿತೀವಿ. ಇದರಲ್ಲಿ ಏನು ಮಾಡ್ಬೋದು, ಧ್ವಜಾರೋಹಣ, ಯಾವುದಾದ್ರೂ ಆರೋಹಣ ಡ್ರೈವಿಂಗ್ ಮಾಡ್ಬೋದು, ರಥಾರೋಹಣ, ಅಶ್ವಾರೋಹಣ, ನೌಕಾಯಾನ, ಅಧಿರೋಹಣ ಮಾಡುವಂಥ ಕೆಲಸ. ಹಿಂದೆ ಹಲಕರ್ಮ ಅಂತಂದರೆ ಈ ಒಂದು ಉಳಿಯೋದು ನೆಲವನ್ನು ಉಳ್ಳಿಕ್ಕೆ ಮಾಡ್ತೀವಲ್ಲ ಪ್ಲೌವಿಂಗ್ ಅಂತೀವಿ, ಸೊ ಅದನ್ನೆಲ್ಲ ಕೂಡ ಮಾಡ್ಬೋದು. ಪ್ರವಾಸ ಆಗಮನ, ಬೇರೆ ದೇಶಗಳಿಂದ ನಮ್ಮ ದೇಶಕ್ಕೆ ಬರಬೇಕಾದ್ರೆ ಆ ಬರುವಂಥ ಪ್ರಯಾಣ ಶುಭವಾಗಬೇಕು ಅಂತಂದರೆ ಚತುಷ್ಪಾದ ಜಂತುಗಳ ಸ್ವೀಕಾರ ಅಂತಂದರೆ ಏನಾದರೂ ಹಸುಗಳನ್ನು ಕೊಂಡುಕೊಳ್ಳೋದು ಅಥವಾ ಕುರಿಗಳನ್ನು ಕೊಂಡುಕೊಳ್ಳೋದು ಅದೆಲ್ಲ ಕೂಡ ಈ ನಕ್ಷತ್ರಗಳು ಮಾಡ್ಬೋದು. ಅಂದರೆ ಪ್ರಯಾಣ, ಎಸ್ಪೆಷಲಿ ಪ್ರಯಾಣ ವಿಷಯಗಳಿಗೆ ಈ ನಕ್ಷತ್ರಗಳು ತುಂಬ ಒಳ್ಳೆಯದು. ಆಮೇಲೆ ಊರ್ಧ್ವಮುಖ ನಕ್ಷತ್ರಗಳು ಅಂತೀವಿ, ಅಂದರೆ ಎತ್ತರಕ್ಕೆ ಹೋಗುವಂಥದ್ದು, ಸೊ ಮೇಲೆ ಹತ್ತುವಂಥದ್ದು, ಇಂಥ ವಿಚಾರಗಳಿಗೆಲ್ಲ ಕೂಡ ಊರ್ಧ್ವಮುಖ ನಕ್ಷತ್ರಗಳು ಬೆಸ್ಟ್. ಉತ್ತರ, ಉತ್ತರಾಷಾಢ, ಉತ್ತರಾಭಾದ್ರ, ರೋಹಿಣಿ, ಪುಷ್ಯಮಿ, ಆರ್ದ್ರ, ಶ್ರವಣ, ಧನಿಷ್ಠ, ಶತಭಿಷ, ಇದನ್ನು ಊರ್ಧ್ವಮುಖ ನಕ್ಷತ್ರಗಳು ಅಂತೀವಿ. ಮೇಲೆ ಹತ್ತೋದು ಅಂದರೆ ಮನೆ ಕಟ್ಟೋದು, ಎತ್ತರಕ್ಕೆ ಹೋಗಲಿಕ್ಕೆ, ಆಮೇಲೆ ಪ್ರಾಕಾರ ತುಂಬ ಎತ್ತರದಲ್ಲಿರುವಂಥ ಜಾಗಗಳನ್ನೆಲ್ಲ ಕೂಡ ಊರ್ಧ್ವಮುಖ ನಕ್ಷತ್ರಗಳು ಮಾಡುತ್ತೆ, ಇಂಡಿಕೇಟ್ ಮಾಡುತ್ತೆ. ಗೃಹ, ಸಿಂಹದ್ವಾರ, ಪಟ್ಟಾಭಿಷೇಕ, ರಾಜ್ಯಾಭಿಷೇಕ ಇಂಥದ್ದೆಲ್ಲ ಕೂಡ ಎತ್ತರಕ್ಕೆ ಇರುವಂಥ ವಿಚಾರ, ಅದಕ್ಕೆ ಊರ್ಧ್ವಮುಖ ನಕ್ಷತ್ರಗಳನ್ನು ಬಳಸ್ತೀವಿ. ಅಧೋಮುಖ ನಕ್ಷತ್ರ ಅಂದರೆ ಕೆಳಗಿಳಿಯೋದು. ಕೆಳಗಿಳಿಯೋದಂದರೆ ಒಂದು ಭೂಮಿಯನ್ನು ತೋಡಬೇಕು, ಒಂದು ಕೆರೆಗಳನ್ನು ತೋಡಬೇಕು, ಗಣಿತ ವಿಷಯಗಳನ್ನ ಏನಾದರೂ ಮಾಡಬೇಕಾದ್ರೆ ಅಧೋಮುಖ ನಕ್ಷತ್ರಗಳು ತುಂಬ ಒಳ್ಳೆಯದು. ಮೂಲ, ಆಶ್ಲೇಷ, ಮಖ, ಉಬ್ಬ, ಪೂರ್ವಾಷಾಢ, ಪೂರ್ವಭಾದ್ರ, ಭರಣಿ, ವಿಶಾಖ, ಕೃತ್ತಿಕ ಈ ನಕ್ಷತ್ರಗಳನ್ನು ಅಧೋಮುಖ ನಕ್ಷತ್ರಗಳು ಅಂತ ಕರಿತೀವಿ. ಆಮೇಲೆ ಸ್ತ್ರೀ ಜನ್ಮ ವಿಚಾರ ತಗೊಳ್ಳೋಣ. ಸೊ ಕೆಲವೇ ನಕ್ಷತ್ರಗಳನ್ನು ಹುಟ್ಟಿದರೆ ಮದುವೆ ವಿಚಾರದಲ್ಲಿ ಅಯ್ಯೋ ಮೂಲ ನಕ್ಷತ್ರವಾ ಬೇಡ ಅಂತಂತಾರೆ. ಸೊ ಏನಿದು ಅಂತಂದರೆ ಸ್ತ್ರೀ ಜನನ ಮೂಲ ನಕ್ಷತ್ರದಲ್ಲಾಗದೆ ಮಾವ ಇಲ್ಲದ ಮನೆ ಅಂತಾರೆ. ಆಶ್ಲೇಷ ನಕ್ಷತ್ರ ಆದರೆ ಅತ್ತೆ ಇಲ್ಲದ ಮನೆ, ಜ್ಯೇಷ್ಠ ನಕ್ಷತ್ರ ಆದರೆ ಭಾವ ಇಲ್ಲದ ಮನೆ, ವಿಶಾಖ ನಕ್ಷತ್ರ ಆದರೆ ಮೈದನ ಇಲ್ಲದ ಮನೆ ಅಂತ ಕರೀತಾರೆ. ಇದು ಹಳೆ ಕಾಲದಲ್ಲಿ ಇದೆ. ಇದರ ಪ್ರಾಕ್ಟಿಕಲಿ ಅಪ್ರೋಚ್ ನಾವು ನೋಡಿದರೆ ಇದು ಇಲ್ಲದ ಮನೆ ಅಂತಂದರೆ ನಾವು ಎಲ್ಲರೂ ಅರ್ಥ ಮಾಡ್ಕೊಳ್ಳೋದೇನು, ಈಗ ಮಾವ ಇಲ್ಲದ ಮನೆ ಅಂತಂದರೆ ಮಾವ ಇಲ್ಲದಂಥ ಮನೆಗೆ ಕೊಡಬೇಕು ಅಂತ, ಅಂದರೆ ಮಾವ ತೀರ್ಕೊಂಡಿರ್ತಾರೆ ಮಾವ ಇರಲ್ಲ ಅಂತ. ಆದರೆ ಇಲ್ಲಿ ಇವತ್ತಿನ ಕಾಲ ಆ ಉದ್ದೇಶ ಅಲ್ಲ. ಹಿಂದಿನ ಕಾಲದಲ್ಲಾದರೆ ಮಾವ ಇಲ್ಲದಂಥ ಮನೆಗೆ ಹೋಗ್ತಿದ್ರು. ಆಗಿನ ಕಾಲ ಎಲ್ಲ ಕಂಬೈನ್ಡ್ ಫ್ಯಾಮಿಲಿನೇ, ಮದುವೆ ಆದ ತಕ್ಷಣ ಬೇರೆ ಮನೆಗೆ ಹೋಗೋದು ಅಂಥದ್ದಿಲ್ಲ, ಅತ್ತೆ ಮನೆಗೆ ಹೋಗಬೇಕು, ಕೊನೆಯ ತನಕ ಅಲ್ಲಿನೇ ಕಂಬೈನ್ಡ್ ಫ್ಯಾಮಿಲಿನೇ ಇರ್ತಾರೆ. ಈಗ ಆ ವ್ಯವಸ್ಥೆ ಇಲ್ಲ. ಮದುವಾದ ತಕ್ಷಣ ಮದುವೆಗೆ ಮುಂಚೆನೇ ಮನೆ ಬೇರೆ ಕಡೆ ನೋಡ್ಕೊಳ್ಳುವಂಥ ಪರಿಸ್ಥಿತಿ ಇವತ್ತಿನ ದಿನ. ಮಾವ ಇಲ್ಲದ ಮನೆ ಅಂತಂದರೆ ಅವ್ರು ಇರೋ ಕಡೆ ಮಾವ ಇರಲ್ಲ ಅಂತ ಅರ್ಥ. ಅಷ್ಟು ಮಾತ್ರಕ್ಕೆ ಅವ್ರು ತಿಳ್ಕೊಳ್ಬೇಕು ಅಂತಿಲ್ಲ, ಅವ್ರಿರೋ ಕಡೆ ಮಾವ ಇರಲ್ಲ ಅಷ್ಟೇ. ಅವ್ರ ಮನೆಗಿರ್ಬೋದು, ಇವ್ರು ಇರ್ಬಿಡಿ, ಇವತ್ತಿನ ದಿನ ಯಾರು ಅತ್ತಿ ಮಾವ ಅಂದರೂ ಯಾರು ಇರ್ತಾ ಇಲ್ಲ. ಹಾಗಾಗಿ ಪ್ರಾಕ್ಟಿಕಲಿ ಇದು ಅಪ್ಲೈ ಆಗ್ತಾ ಇದೆ. ಯಾಕಂದರೆ ಮೂಲ ನಕ್ಷತ್ರದಲ್ಲಿ ಮಾಡಿಕೊಂಡವರೆಲ್ಲ ಕೂಡ ಆರಾಮಾಗಿ ಅತ್ತಿ ಮಾವಗಳಿದ್ದಾರೆ. ಮಾವ ಮತ್ತು ಸೊಸೆ ಒಂದು ರಿಲೇಷನ್ಶಿಪ್ ಚೆನ್ನಾಗಿ, ಆದರೆ ಒಂದೇ ಮನೆಗಿರೋಕ್ಕಾಗಲ್ಲ, ಬೇರೆ ವಿಷಯ. ಒಂದೇ ಮನೆಗಿದ್ರೆ ಏನಾಗುತ್ತೆ, ಇಲ್ಲ ಅಂತಂದರೆ ಅರ್ಥ ಏನು, ಜಗಳ ಆಡ್ಕೊಂಡ್ರೆ ಅಂದ್ಕೊಳ್ಳಿ, ಒಬ್ಬರನ್ನೊಬ್ಬರು ಕನ್ಸಿಡ್ರೇ ಮಾಡಲ್ಲ, ನನ್ನ ದೃಷ್ಟಿಯಲ್ಲಿ ನೀವಿಲ್ಲ ಅಂತ ಅಂದ್ಕೊಂತೀನಿ ಆ ಥರ. ಸೊ ಹಾಗಾಗಿ ಎಲ್ಲ ತಕ್ಕೂ ತೀರ್ಕೊಳ್ತಾರೆ ಅಂತ ಬಂದು ಇದು ಜನಗಳನ್ನು ಗೈಡ್ ಮಾಡ್ತಾರೆ. ಮೂಲ ನಕ್ಷತ್ರ ಅಂತ ಹೆದರ್ಬಿಡ್ತಾರೆ, ಅಯ್ಯೋ ಬೇಡವೇ ಬೇಡ, ಒಟ್ಟಿಗೆ ಒಂದೇ ಕಡೆ ಇರ್ತೀರಾ ಮಾಡ್ಕೊಳ್ಬೇಡಿ, ಇಲ್ಲ ಬೇರೆ ಮನೆಗೆ ಇರ್ತೀರಾ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಆಮೇಲೆ ಆಶ್ಲೇಷ ನಕ್ಷತ್ರ ಅತ್ತೆ ಇಲ್ಲದ ಮನೆ, ಇದಕ್ಕೂ ಕೂಡ ಕೆಲವೇ ಎಕ್ಸೆಪ್ಷನ್ಸ್ ಇದೆ. ಅದು ನೋಡಿದ್ರೆ ಮೂಲ ನಕ್ಷತ್ರದಲ್ಲಿ ಒಂದು ಎರಡು ಮೂರು ಪಾದಗಳಿಗೆ ಮಾತ್ರವೇ ಈ ದೋಷವನ್ನು ಹೇಳಿದ್ದಾರೆ. ಒಂದು ವೇಳೆ ಮೂಲ ನಕ್ಷತ್ರ ನಾಲ್ಕನೇ ಪಾದ ಇದ್ದರೆ ಈ ದೋಷ ಇಲ್ಲ.
ಆಶ್ಲೇಷ ನಕ್ಷತ್ರ ಎರಡು ಮೂರು ನಾಲ್ಕು ಪಾದಕ್ಕೆ ದೋಷ, ಒಂದನೇ ಪಾದದಲ್ಲಿ ಹುಟ್ಟಿದರೆ ಅವರಿಗೆ ದೋಷ ಇಲ್ಲ. ಜ್ಯೇಷ್ಠ ನಕ್ಷತ್ರ ನಾಲ್ಕನೇ ಪಾದಕ್ಕೆ ಮಾತ್ರವೇ ದೋಷ, ಒಂದು ಎರಡು ಮೂರಕ್ಕೆ ದೋಷ ಇಲ್ಲ. ವಿಶಾಖ ನಕ್ಷತ್ರ ನಾಲ್ಕನೇ ಪಾದಕ್ಕೆ ದೋಷ, ಒಂದು ಎರಡು ಮೂರು ದೋಷ ಇಲ್ಲ. ಇದು ಸ್ತ್ರೀ ವಿವಾಹ ವಿಷಯಕ್ಕೆ ಮಾತ್ರ ನೋಡ್ತೀವಿ, ಅವ್ರು ಹುಟ್ಟಿದಾಗ ವಿಚಾರಗಳನ್ನು ನೋಡಲ್ಲ. ಆ ಮೂಲಾ ನಕ್ಷತ್ರ ಹುಟ್ಟಿದ್ದಾರೆ ಎಲ್ಲ ಕೆಟ್ಟದ್ದೇ ಆಗತ್ತೆ ಅಂತಲ್ಲ, ವಿವಾಹ ಕಾಲಕ್ಕೆ ಈ ಒಂದು ವಿಚಾರಕ್ಕೆ ನೋಡ್ತಾರೆ. ಒಂದು ವೇಳೆ ಜಾತಕದಲ್ಲಿ ಚಂದ್ರ ತುಂಬ ಬಲವಾಗಿದ್ದ ಅಂದ್ಕೊಳ್ಳಿ, ಚಂದ್ರಗೆ ಶುಭಗ್ರಹಗಳ ಸಂಬಂಧ ಬಂತು ಅಂದ್ಕೊಳ್ಳಿ. ಚಂದ್ರ ಅಂದ್ರೇನು? ಮನಸ್ಸು. ಮನಸ್ಸಿಗೆ ಶುಭಗ್ರಹಗಳ ಸಂಬಂಧ ಬಂದರೆ ಅತ್ತಿ ಮಾವ ಎಲ್ಲರನ್ನ ಆಕ್ಸೆಪ್ಟ್ ಮಾಡ್ಕೊತ ಹೋಗ್ತಾರೆ, ಹಾಗಾಗಿ ಅವ್ರಿಗೇನು ತೊಂದರೆ ಆಗಲ್ಲ. ಚಂದ್ರ ಜಾತಕದಲ್ಲಿ ಬಲವಾಗಿತ್ತು ಅಂತಂದರೆ ಯಾವ ನಕ್ಷತ್ರ ಆದರೂ ದೋಷ ಇಲ್ಲ. ದೋಷ ಇಲ್ಲ ಅಂತಂದರೆ ಚಂದ್ರ ಯಾವಾಗ ವೀಕ್ ಆಗ್ತಾನೋ ಮನಸ್ಸು ಕೆಡುತ್ತೆ. ಮನಸ್ಸು ಯಾವಾಗ ಕೆಡ್ತಾರೋ ಅವಾಗೇನಾಗುತ್ತೆ, ತಂದೆ ಇಲ್ಲದಂಥ ತಂದೆ ಇಲ್ಲ ಮಾವ ಇಲ್ಲ ಅಂತಂದ್ರೆ ಏನರ್ಥ? ಮೊದಲು ಯಾವ ಮನೆಗೆ ತಂದೆ ಇಲ್ಲ ಅಂತ ಹುಟ್ಟಿರ್ತಾರೋ ಅವ್ರ ಮಕ್ಕಳಿಗೆ ಅಷ್ಟು ಡಿಸಿಪ್ಲಿನ್ ಇರಲ್ಲ, ಅವಾಗೇನಾಗುತ್ತೆ ಮತ್ತೆ ಮನಸ್ಸು ಗಲಾಟೆಗಳಾಗುತ್ತೆ. ಸೊ ಸೂಕ್ಷ್ಮದಿಂದ ನೋಡಿದ್ರೆ ನಮಗೆ ನಾನಾರ್ಥವಾಗಿ ಅರ್ಥ ಮಾಡ್ಬೋದು. ಆದರೆ ಮದುವಾದ ಮೇಲೆ ಸಪರೇಷನ್ ಆಗಿರ್ತೀವಿ ಅಂತಂದರೆ ಈ ದೋಷಗಳು ಯಾವುದು ಅನ್ವಯ ಆಗಲ್ಲ. ಇದು ಹಳೆ ಕಾಲದವರು ಕೆಲವಿನ ಜನ ನೋಡ್ತಾರೆ, ಮೂಲಾ ನಕ್ಷತ್ರ ಹುಡುಗಿ ಮೂಲಾ ನಕ್ಷತ್ರ ಅಂದರೆ ಅಯ್ಯೋ ಬೇಡ ಅಂತ ಒಂದೇ ಸಲಕ್ಕೆ ರಿಜೆಕ್ಟ್ ಮಾಡಿಬಿಡ್ತಾರೆ. ಅದು ಸ್ವಲ್ಪ ಆಲೋಚನೆ ಮಾಡಬೇಕು. ಮೂಲಾ ನಕ್ಷತ್ರ ಓಕೆ ದೋಷ ಇದೆ ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಬಟ್ ರಿಯಾಲಿಟಿಲಿ ಇದೆಯಾ? ಇಲ್ಲ. ಒಂದೇ ಮನೆಗೆ ಇರಬಾರ್ದು ಅಷ್ಟೇ. ಇವತ್ತು ಯಾರಿದ್ದಾರೆ? ಇಲ್ವಲ್ಲ. ನಾವು ಎಷ್ಟು ಹೇಳಿದ್ರು ಕೂಡ ಅವರಲ್ಲೊಂದು ಭಯ ಇರುತ್ತೆ, ಯಾಕೆಂದರೆ ಮೂಲಾ ನಕ್ಷತ್ರ ಹುಡುಗಿನ ಮಾಡ್ಕೊಂಡಿವಿ ಅಂದ್ಕೊಳ್ಳಿ, ನಾಳೆ ಮಾವಾಗ ಸ್ವಲ್ಪ ಜ್ವರ ಬಂತು ಅಂದ್ಕೊಳ್ಳಿ, ಅಯ್ಯೋ ಮೂಲಾ ನಕ್ಷತ್ರ ಹುಡುಗಿ ಅಂತ ಅಂದ್ಕೊಂಡು ಅದಕ್ಕೆ ಹಿಂಗಾಯಿತು. ಯಾಕೆಂದರೆ ಹುಡುಗಿ ಬರಲಾದ್ರೂ ಕೂಡ ಜ್ವರ ಬಂದೇ ಬರುತ್ತೆ, ಹುಡುಗಿ ಬರಲಾದ್ರೂ ಕೂಡ ಯಾವತ್ತೋ ಒಂದಿನ ಮಾವು ಹೋಗ್ತಾನೆ, ಪರ್ಮನೆಂಟಾಗೇನೂ ಇರಲ್ಲ. ಆದರೆ ಅವ್ರು ಅದಕ್ಕಿಂತ ಸ್ವಲ್ಪ ಡಿಸ್ಟರ್ಬ್ ಆಯಿತು ಅಂದ್ಕೊಳ್ಳಿ, ಈ ಹುಡುಗಿಂದನೇ ಆಯಿತು ಅಂತಾರೆ. ಈ ಹುಡುಗಿ ಬರಲಿಲ್ಲ ಅಂತಂದರೆ ಬೇರೆ ನಕ್ಷತ್ರದವ್ರು ಬಂದರೆ ಏನು ಬಂದರೂ ಕೂಡ ಅವ್ರ ಸ್ವಂತ ದೋಷ ಆಗುತ್ತೆ. ಅದೇ ಈ ಹುಡುಗಿಯನ್ನು ಮಾತ್ರ ತೊಗೊಂಬಂದ್ರೆ ಮೂಲಾ ನಕ್ಷತ್ರನ ಮಾವಗೇನಾದರೂ ಈ ಹುಡುಗಿಂದನೇ ಆಯಿತು, ಆಶ್ಲೇಷ ನಕ್ಷತ್ರ ತಗೊಂಡ್ರಿ ಅತ್ತಿಗೇನಾದರೂ ಈ ಹುಡುಗಿಂದನೇ ಆಯಿತು ಅಂದರೆ ಏನು, ಅವರ ಮನಸ್ಸು ಆ ಕಡೆ ಹೊರಡುತ್ತೆ. ಅದಕ್ಕೆ ಮೆಂಟಲಿ ಡಿಸ್ಟರ್ಬ್ ಆಗೋದಕ್ಕಿಂತಲೂ ಅದನ್ನು ತಿಳಿಸಿ ಈ ಥರ ಹೇಳಬೇಕು, ಆವಾಗ ಧೈರ್ಯ ಇದ್ದರೆ ಮಾಡಿಕೊಳ್ಳಿ, ಬಟ್ ದೋಷ ಅಂತೂ ಅಲ್ಲ. ಸೊ ಮೂಲಾ ನಕ್ಷತ್ರ ಹುಟ್ಟೋದು ಆ ಹುಡುಗಿ ದೋಷ ಅಂತೂ ಅಲ್ಲ. ಆದರೆ ಇವತ್ತಿನ ದಿನ ಏನು, ಅವರಿಬ್ಬರು ಸಪ್ರೇಟ್ ಆಗಿರ್ತಾರೆ ಅಂತ ಅರ್ಥ. ಸೊ ಇದು ಸ್ತ್ರೀ ಜನ ವಿಚಾರದಲ್ಲಿ ನಾವು ನೋಡಬೇಕಾದಂಥ ವಿಚಾರ. ಆಮೇಲೆ ದಗ್ಧಯೋಗ ಅಂತ ಒಂದು ಕಾನ್ಸೆಪ್ಟ್ ಇದೆ. ಸೊ ದಗ್ಧಯೋಗ ಅಂತಂದರೆ ಸೋಮ ಭಾನುವಾರ ದ್ವಾದಶಿ ಎರಡು ಒಟ್ಟಿಗೆ ಬಂತಂದ್ಕೊಳ್ಳಿ, ಆ ಹೊತ್ತಿನ ದಿನ ಯೋಗ ಯಾವ ಶುಭ ಕಾರ್ಯಗಳನ್ನು ಮಾಡಲಿಕ್ಕೂ ಕೆಲಸಕ್ಕೆ ಬರೋಲ್ಲ. ಭಾನುವಾರ ದ್ವಾದಶಿ ಕಲಿತರೆ ದಗ್ಧಯೋಗ ಅಂತ ಕರಿತೀವಿ, ಸೋಮವಾರ ಏಕಾದಶಿ ಒಟ್ಟಿಗೆ ಬಂದರೆ ದಗ್ಧಯೋಗ ಅಂತ ಕರಿತೀವಿ, ಮಂಗಳವಾರ ಪಂಚಮಿ ಬಂದರೆ ದಗ್ಧಯೋಗ ಅಂತ ಕರಿತೀವಿ, ಬುಧವಾರ ತದಿಗೆ ಬಂದರೆ ದಗ್ಧಯೋಗ ಅಂತ ಕರಿತೀವಿ, ಮತ್ತು ಗುರುವಾರ ಷಷ್ಠಿ, ಶುಕ್ರವಾರ ಅಷ್ಟಮಿ, ಶನಿವಾರ ನವಮಿ, ಈ ಒಟ್ಟಿಗೆ ಬಂದರೆ ದಗ್ಧಯೋಗ. ಅವತ್ತಿನ ದಿನ ಯಾವ ಶುಭ ಕಾರ್ಯಗಳನ್ನು ಮಾಡೋಕ್ಕೆ ಬರಲ್ಲ. ಸೊ ಇದೊಂದು ನೆನಪಿಟ್ಕೊಳ್ಬೇಕು, ಇದನ್ನು ಸ್ವಲ್ಪ ನೆನ್ಪಿಟ್ಕೊಂಡು ನೀವು ಪಂಚಾಂಗದಲ್ಲಿ ನೋಟ್ ಮಾಡಿಕೊಂಡ್ರೆ ಸಾಕು, ಅದನ್ನು ನೆನ್ಪಿಟ್ಕೊಳ್ಳೋದು ಬೇಕಾಗಿಲ್ಲ. ಒಂದ್ಸಲ ಪಂಚಾಂಗವನ್ನು ಮಾಡೋ ಕಾಲಕ್ಕೆ ಇದು ಹೀಗಿರಬಾರ್ದು ಅಂತ ಫಸ್ಟ್ ಸಲ ನೋಟ್ ಮಾಡ್ಕೊಂಡ್ಬಿಟ್ರೆ ಸರಿ ಹೋಗುತ್ತೆ. ಸೊ ದಗ್ಧಯೋಗದಲ್ಲಿ ಯಾವ ಶುಭ ಕಾರ್ಯಗಳನ್ನು ಮಾಡಲಿಕ್ಕೂ ಬರಲ್ಲ. ಇದು ಇವತ್ತಿನ ದಿನ ಮಿಸ್ಲೇನಿಯಸ್ ಟಾಪಿಕ್, ತುಂಬ ಇಂಪಾರ್ಟೆಂಟಾಗಿ ನಾವು ನೋಡಬೇಕಾದಂಥ ವಿಚಾರ. ಮತ್ತು ಬರುವಂಥ ವಾರ ನಾವು ಮತ್ತೆ ಯಾವ ಹೊಸ ವಿಷಯಗಳನ್ನು ನಾವು ಮತ್ತೆ ಸ್ಪರ್ಶ ಮಾಡೋಣ. ಶ್ರೀಕೃಷ್ಣ ಪರಮಸ್ತು.